ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नित्यं नरम चरोत्तमों दी सरस्वती व्या रथो जयमुष्ट प्राषुभद्रेश निभागवत ओम ज्ञानतिमिरा ज्ञानांजनशलाखय चक्षुन्मिता नमो विष्णु पृष्ण प्रेषा श्रीमती भक्ति वेदातस्वामी नाम नमस्ते सारस्वती देवे गौरवाणी प्रचारिणि निर्वशेषाशून्यवादी पाश्चातरिणी जय श्री कृष्ण चैतन्य प्रभु निनंद भक्त शिवासादिगौरभक्त हरे कृष्ण हरे कृष्ण 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 हरे हरे

ಆದರೆ ಪೃಥು ಮಹಾರಾಜನ ನಡವಳಿಕೆಯಿಂದ ಅವನು ಎಷ್ಟು ಸುಪ್ರೀತನಾದನೆಂದರೆ ತಕ್ಷಣ ಹೊರಟು ಹೋಗಲಿಲ್ಲ ತಾವರೆ ಎರಡುಗಳಂತಹ ಕಣ್ಣುಗಳಿಂದ ಪೃಥು ಮಹಾರಾಜನ ವರ್ತನೆಯನ್ನು ನೋಡಿ ಅವನು ಅಲ್ಲೇ ನಿಂತನು ಏಕೆಂದರೆ ಅವನು ಯಾವಾಗಲೂ ತನ್ನ ಭಕ್ತರ ಬಗೆಗೆ ವಿಶೇಷವಾದ ಒಲವು ಹೊಂದಿರುತ್ತಾನೆ ಸೋ ಮೊನ್ನೆ ಇದನ್ನು ಕೇಳಿದ್ವಿ ಭಗವಂತ ಭಕ್ತರ ಕಡೆ ಭಕ್ತರ ಬಗ್ಗೆ ವಿಶೇಷವಾದ ಒಲವು ಹೊಂದಿರುತ್ತಾನೆ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ಆದ್ರೆ ಭಗವಂತನಿಗೆ ಭಕ್ತರಲ್ಲದವ್ರಿಗೆ ಅಂದ್ರೆ ಯಾರು ಅವನ ಬಗ್ಗೆ ಅವನ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿಲ್ವೋ ಅವ್ರ ಬಗ್ಗೆ ಭಗವಂತ ಅಷ್ಟೊಂದು ಒಲವು ತೋರೋದಿಲ್ಲ ಅಂದ್ರೆ ಭೌತಿಕ ಆ ಭೌತಿಕ ಜಗತ್ತಿನ ನಿಯಮಗಳು ದುರ್ಗಾದೇವಿ ದುರ್ಗಾದೇವಿಯ ನಿಯಂತ್ರಣದಲ್ಲಿರ್ತಾರೆ ಎಲ್ಲಾ ಜೀವಿಗಳು ಸೊ ಕೃಷ್ಣ ಅದರಲ್ಲಿ ಜಾಸ್ತಿ ತಲೆ ಹಾಕಕ್ ಹೋಗಲ್ಲ ಹ್ಮ್ ಜೀವಿಗಳ ಕರ್ಮ ಕರ್ಮ ಫಲಾನುಸಾರ ಕಾಲ ಕಾಲದ ಪ್ರಭಾವ ಸೊ ಹೀಗೆ ಸಾಮಾನ್ಯ ಜೀವಿಗಳ ಜೀವನ ನಡೀತಾ ಇರುತ್ತೆ ಹ್ಮ್ ಅದು ಮನುಷ್ಯರಲ್ದೇ ಇರೋ ಅಂತ ಬೇರೆ ಕೆಳಮಟ್ಟದ ಜೀವಿಗಳ ಜೀವನ ಸಂಪೂರ್ಣವಾಗಿ ಅವಕ್ಕೆ ಯಾವ ನಿಯಂತ್ರಣವೂ ಇಲ್ಲ ಯಾವ ಸ್ವಾತಂತ್ರ್ಯವೂ ಇಲ್ಲ ಸಂಪೂರ್ಣವಾಗಿ ನಿಯಂತ್ರಿತ ಜೀವನ ಅದು ಅಂದ್ರೆ ಆ ಮನುಷ್ಯ ಜೀವನದಲ್ಲಿ ಉದಾಹರಣೆಗೆ ಇವಾಗ ನಾಯಿ ನಾಯಿಯ ದೇಹವನ್ನು ಪಡೆದಾದ್ಮೇಲೆ ನಾಯಿ ನಾಯಿಯಂತೆಯೇ ವರ್ತಿಸ್ಬೇಕು ಅಂದ್ರೆ ಆ ಹುಟ್ಟಿಂದ ಸಾವು ತನಕ ಅದು ಅದೇ ಒಂದೇ ಸ್ವಭಾವ ಆದದ್ದು ಬದಲಾವಣೆ ಮಾಡಕ್ಕಾಗಲ್ಲ ಮನುಷ್ಯರು ಬಗ್ಗೆನು ಹಂಗೆ ಹೇಳ್ತಾರೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಆದ್ರೆ ಹುಟ್ಟು ಗುಣ ಸುಟ್ರು ಹೋಗದೆ ಇದ್ರೆ ನಮಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಆಯ್ತು ಹ್ಮ್ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಆಗಲ್ಲ ಅದರಿಂದ ಮನುಷ್ಯ ಜನ್ಮದಲ್ಲಿ ಹುಟ್ಟು ಗುಣಗಳನ್ನ ಬದಲಾಯಿಸೋದಿಕ್ಕೆ ಅವಕಾಶ ಇದೆ ಹ್ಮ್ ಅದು ಭಕ್ತಿ ಸೇವೆ ಭಕ್ತಿ ಸೇವೆಯಿಂದ ಮಾತ್ರ ನಾವು ನಮ್ಮ ಸ್ವಭಾವವನ್ನ ಬದಲಾಯಿಸ್ಕೋಬಹುದು ಇಲ್ಲಾಂದ್ರೆ ಸಾಧ್ಯ ಇಲ್ಲ ಸೊ ಯಾರು ಈ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೋ ಅವರ ಬಗ್ಗೆ ಭಗವಂತನಿಗೆ ವಿಶೇಷ ಕಾಳಜಿ ವಿಶೇಷ ಒಲವು ಅಂತಹ ಭಕ್ತರ ಬಗ್ಗೆ ಅವರ ಆ ವಿಶೇಷವಾಗಿ ಭಗವಂತ ಭಕ್ತರನ್ನ ತನ್ನ ಧಾಮಕ್ಕೆ ಹ್ಮ್ ಅಂದ್ರೆ ಭಕ್ತರಿಗೆ ಮನಸ್ಸಿನಲ್ಲಿ ಆ ನಿಜವಾದ ಇಚ್ಛೆ ಇದ್ರೆ ಭಕ್ತರನ್ನ ಭಗವದ್ ಧಾಮಕ್ಕೆ ಹೇಗೆ ಕರ್ಕೊ ಬರ್ಬೇಕು ಅಂತ ಭಗವಂತ ಯೋಚನೆ ಮಾಡ್ತಾ ಇರ್ತಾನಂತೆ ಯೋಚನೆ ಯೋಜನೆ ಎಲ್ಲ ಅಂದ್ರೆ ಅವನು ಖುದ್ದಾಗಿ ತಾನೇ ಕಾಳಜಿ ವಹಿಸ್ತಾನೆ ಭಕ್ತರಿಗೆ ಹ್ಮ್ ಸೊ ವಿಶೇಷವಾದ ಒಲವು ಅವನಿಗೆ ಭಕ್ತರನ್ನ ಕಂಡ್ರೆ ತುಂಬಾ ಪ್ರೀತಿ ಭಗವಂತನಿಗೆ ಭಕ್ತ ಒದ್ಸಲ್ಲ ಅವನ್ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಎಲ್ಲರಿಗಿಂತ ಸರ್ವಶಕ್ತ ಶಕ್ತನಾದ ಭಗವಂತ ಎಲ್ಲದರ ಒಡೆಯ ಅಂತಹ ವ್ಯಕ್ತಿ ನಮ್ಮ ಬಗ್ಗೆ ನಮ್ಮ ಮೇಲೆ ಒಲವನ್ನ ಇಟ್ಕೋಬೇಕು ಅಂದ್ರೆ ಎಂತಹ ವಿಷಯ ಅದು ಸಾಮಾನ್ಯವಾದ ವಿಷಯನ ಸೊ ಅದಕ್ಕೆ ನಾವು ತಿಳ್ಕೋಬೇಕು ಈ ಭಕ್ತಿ ಸೇವೆ ಭಗವಂತನ ಸಂಬಂಧ ಇದು ಸಾಮಾನ್ಯವಾದದ್ದಲ್ಲ ವಿಶೇಷವಾದದ್ದು ನಮಗೆ ಅದರ ನಮ್ಮ ಜೀವನದಲ್ಲಿ ಅದರ ಒಂದು ಪ್ರಭಾವ ನಾವು ಕಾಣ್ತಾ ಇಲ್ಲೇ ಇರ್ಬೋದು ಅದಕ್ಕೆ ನಮ್ಗ ಅನ್ಸ್ತಾ ಇರ್ಬೋದು ಇಲ್ಲ ಇದೇನಿದು ಸಾಮಾ ನಂದು ಬೇರೆಯವ್ರ ತರನೇ ಇದೆ ಜೀವನ ನಾನು ಕಷ್ಟಗಳನ್ನ ಅನ್ಭವಸ್ತಾ ಇದ್ದೀನಿ ನಾವು ಕಷ್ಟಗಳನ್ನ ಅನ್ಭವಸ್ತಾ ಇರ್ಬೋದು ಆದ್ರೆ ಕಷ್ಟಗಳನ್ನ ಕಷ್ಟಗಳನ್ನ ಯಾವ ರೀತಿ ಅನ್ಭವಸ್ತೀವಿ ಅಂದ್ರೆ ಅನ್ಭವಸ್ಬೇಕು ಭಗವಂತನ ಇಚ್ಛೆ ಅಂದ್ರೆ ಹೇಗೋ ಅಂತೂ ಭಕ್ತರನ್ನ ಭಗವದ್ ಧಾಮ ಕರ್ಕೊಂಡು ಹೋಗೋದು ಸೊ ಅದಕ್ಕೆ ಅವಶ್ಯಕವಾದ ಸನ್ನಿವೇಶಗಳನ್ನ ಅವನು ಸೃಷ್ಟಿ ಮಾಡ್ತಾನೆ ಹ್ಮ ಯಾವಾಗ್ಲೂ ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು ಭಗವಂತನಿಗೆ ನಮ್ಮ ಮೇಲೆ ವಿಶೇಷವಾದ ಒಲವು ವಿಶೇಷವಾದ ಒಲವು ಭಕ್ತರ ಮೇಲೆ ಎಷ್ಟು ಒಲವು ಅಂದ್ರೆ ಅವನು ಋತುಮಹಾರಾಜನ ಬಿಟ್ಟು ಹೋಗೋದಕ್ಕೆ ಅವನಿಗೆ ಮನ್ಸು ಬರ್ತಾ ಇಲ್ಲ ಅಲ್ಲೇ ನಿಂತಿದ್ದಾನೆ ನೋಡ್ತಾ ಋತು ಮಹಾರಾಜನನ್ನ ಆದಿರಾಜನಾದ ಋತುವು ಕಣ್ಣುಗಳಲ್ಲಿ ನೀರು ತುಪ್ಪಿಕೊಂಡು ಭಗವಂತನನ್ನು ಕಣ್ತುಂಬಾ ನೋಡಲಾಗದೆ ಹೋದನು ಕಣ್ಣೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಹೇಗೆ ಕಾಣತ್ತೆ ಭಗವಂತನ ರೂಪ ಆ ಅಷ್ಟು ಪ್ರೀತಿ ಭಾವನೆಯಿಂದ ಪ್ರೀತಿಯ ಭಾವನೆಯಿಂದ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದೆ ಕಾಣಿಸ್ತಾ ಇಲ್ಲ ಅವನಿಗೆ ಭಗವಂತ ದನಿಯುಡುಗಿ ಕೊರಳುಬ್ಬಿ ಬಂದು ಅವನನ್ನು ಸಂಬೋಧಿಸಿ ಮಾತನಾಡಲಾರದೆ ಹೋದನು ಧ್ವನಿ ಅಡ್ಗೋಗ್ಬಿಟ್ಟಿದೆ ಏನು ಇಲ್ಲ ಭಗವಂತನನ್ನು ತನ್ನ ಹೃದಯದಲ್ಲೇ ಗಾಢವಾಗಿ ಅಲಂಗಿಸಿಕೊಂಡು ಕೈ ಕೈಮೂದಿಕೊಂಡು ನಿಂತುಬಿಟ್ಟನು ನೋಡಿ ಈ ಈ ತರ ಭಾಗವತದಲ್ಲಿ ಈ ತರ ಒಂದೊಂದು ಶ್ಲೋಕವನ್ನ ನೋಡಿದ್ರು ಕೇಳಿದ್ರು ಕೂಡ ನಮ್ಗೆ ಅನಿಸ್ಬೇಕು ನಾನು ಈ ಒಂದು ಭಕ್ತಿ ಭಾವದಲ್ಲಿ ಯಾವಾಗ ನಾನು ಬರಕ್ ಸಾಧ್ಯವಾಗತ್ತಾ ಬರಕ್ ಸಾಧ್ಯವಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಭಗವಂತನ ಸ್ಮರಿಸ್ಕೊಂಡು ಸ್ಮರಿಸ್ಕೊಂಡು ಮುಚ್ಕೊಂಡು ನಿಂತ್ ಬಿಟ್ಟಿದ್ದಾನೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಹ್ಮ್ ಇದು ಶುದ್ಧ ಭಕ್ತರ ಶುದ್ಧ ಭಕ್ತರು ಅನುಭವಿಸ ದೇವತಮ ಪರಂ ಪುರುಷನು ಸರ್ವ ಸರ್ಪ ವೈರಿಯಾದ ಗರುಡನ ಹೆಗಲ ಮೇಲೆ ತನ್ನ ಕೈಯನ್ನೂರಿ ದಿವ್ಯ ವಿಂದಗಳು ಇನ್ನೇನು ನೆಲಕ್ಕೆ ತಗು ತಗುಲುತ್ತವೋ ಎನ್ನುವಂತೆ ನಿಂತಿದ್ದನು ಭಗವಂತ ಭೌತಿಕ ಜಗತ್ತ ಅವನೆಲ್ಲೂ ಸ್ಪ ಸ್ಪರ್ಶ ಮಾಡಿ ಅವನ್ ನಮ್ ತರ ನೆಲದ ಮೇಲೆ ನಿಂತ್ಕೋಬೇಕಾಗಿಲ್ಲ ಭಗವಂತ ಆ ಸೊ ಅವನು ಸ್ವಲ್ಪ ನೆಲದಿಂದ ಮೇಲೆ ಇದ್ದ ಹ್ಮ್ ಗರುಡನ ಮೇಲೆ ತನ್ನ ಕೈಯನ್ನು ಊರಿ ಗರುಡ ಮೇಲೆ ಕೈ ಇಟ್ಕೊಂಡಿದ್ದಾನೆ ಆಮೇಲೆ ನೆಲಕ್ಕಿಂತ ಮೇಲೆ ಒಂದ್ ಸ್ವಲ್ಪ ಹ್ಮ್ ಮೇಲೆ ಇದ್ದಾನೆ ಹಾರ್ ಹಾರ್ತ ಹಾರಾಡ್ತಾ ಇದ್ದಾನೆ ಅನ್ಬೋದು ಕುತುಮಹಾರಾಜನು ಕಣ್ಣೀರನ್ನು ಒರೆಸಿಕೊಂಡು ಭಗವಂತನ ನೋಡಲು ಪ್ರಯತ್ನಿಸಿದನು ಆದರೆ ಎಷ್ಟು ನೋಡಿದರೂ ಅವನಿಗೆ ತೃಪ್ತಿ ಆದಂತೆ ತೋರಲಿಲ್ಲ ಹ್ಮ್ ಇದು ನೀವು ಖುದ್ದಾಗಿ ಇದನ್ನ ಅನುಭವಿಸ್ಬೇಕು ಅಂದ್ರೆ ಹೋಗ್ಬೇಕು ಮಾಯಪುರಕ್ಕೆ ಹೋಗ್ಬೇಕು ರಾಧಾ ಮಾಧವನ ನೋಡ್ಬೇಕು ಅವ್ರನ್ನ ನೋಡಿದಾಗ ನಮ್ಗೂ ಇದೇ ತರ ಆಗತ್ತೆ ಬಿಟ್ಟು ಬರಕ್ಕೆ ಮನ್ಸು ಬರಲ್ಲ ಆಗ ಮಹಾರಾಜನು ಈ ರೀತಿಯಾಗಿ ಸ್ತೋತ್ರ ಮಾಡಿದನು ಸ್ತುತಿಸುತ್ತಾನೆ ಋತು ಮಹಾರಾಜ ನನ್ನ ಪ್ರಿಯ ಪ್ರಭುವೆ ವರದಾಯಕರಾದ ದೇವತೆಗಳಲ್ಲಿ ನೀನು ಅಗ್ರಗಣ್ಯನು ವರದಾಯಕರು ದೇವತೆಗಳೆಲ್ಲ ನಮ್ಗಿಂತ ಶ್ರೇಷ್ಠವಾದ ಜೀವಿಗಳು ವರಗಳನ್ನು ಕೊಡಕ್ಕೆ ಶಕ್ತಿಯನ್ನು ಹೊಂದಿದ್ದಾರೆ ಅವರು ಅದೇ ರೀತಿ ಶಿಕ್ಷೆಗಳನ್ನು ಕೊಡ್ತಾರೆ ಋತುಮಹಾರಾಜ್ ಹೇಳ್ತೇನೆ ವರದಾಯಕರಾದ ದೇವತೆಗಳಲ್ಲಿ ನೀನು ಅಗ್ರಗಣ್ಯನು ಹ್ಮ್ ಆದ್ದರಿಂದ ಪ್ರಕೃತಿ ಗುಣಗಳಿಂದ ಭ್ರಮಿತರಾಗಿರುವ ಜೀವಿಗಳಿಗೋಸ್ಕರವಾಗಿರುವ ವರಗಳನ್ನು ಜ್ಞಾನಿಯಾದವನು ಏಕೆ ಕೇಳಬೇಕು ಸೊ ಯಾರು ಈ ಭಗವದ್ ಭಕ್ತಿ ಇವೆಲ್ಲ ಸಕಲ ಜ್ಞಾನವನ್ನು ತಿಳ್ಕೊಂಡಿದಾನೋ ಇಲ್ಲಿ ಋತು ಮಹಾರಾಜ ಅಂತವನು ಪ್ರಕೃತಿಯ ಗುಣಗಳಿಂದ ಭ್ರಮಿತರಾಗಿರುವ ಜೀವಿಗಳಿಗೋಸ್ಕರವಾಗಿರುವ ವರಗಳು ಭೌತಿಕ ವರಗಳೆಲ್ಲ ಈ ರೀತಿ ಭೌತಿಕ ಭ್ರಮೆಯಲ್ಲಿರುವಂತ ಜೀವಿಗಳಿಗೋಸ್ಕರ ಇರುವ ವರಗಳು ಋತುಮಹಾರಾಜ ಹೇಳ್ತಾನೆ ನಾವು ಜ್ಞಾನದಲ್ಲಿರೋರು ಅಂದ್ರೆ ನಾವ್ಯಾರು ನಮ್ಮ ಸನ ನಿರಂತರ ಸೇವೆ ಏನು ಕೃಷ್ಣನ ಸೇವಕರು ನಾವು ಹ್ಮ್ ಭೌತಿಕ ಜಗತ್ತು ನಮ್ಮ ನಮ್ಮ ನಿಜವಾದ ನೆಲೆಯಲ್ಲ ಇದೆಲ್ಲವನ್ನ ತಿನ್ಕೊಂಡಿರೋನು ಭೌತಿಕವಾದ ವರಗಳನ್ನು ಯಾಕೆ ಕೇಳಬೇಕು ಆ ಫಲಗಳು ತಮಗೆ ತಾವೇ ದೊರಕುತ್ತವೆ ಯಾಕಂದ್ರೆ ಕರ್ಮ ಫಲಾನುಸಾರ ದೊರಕೆ ದೊರ ದೊರಕುತ್ತೆ ಸದೃಶ ಪರಿಸ್ಥಿತಿಗಳಲ್ಲಿ ನರಳುತ್ತಿರುವ ಜೀವಿಗಳಿಗೂ ಅವು ಲಭ್ಯವಾಗುತ್ತವೆ ಹಂದಿ ಉದಾಹರಣೆಗೆ ನರಕ ಸದೃಶ ಇಂತ ಕೆಳಮಟ್ಟದ ದೇಹ ಕೆಳಮಟ್ಟದ ಜೀವನ ಅದರಲ್ಲೂ ಸಂತೋಷ ಇದೆಯಂತೆ ಸೊ ಮನುಷ್ಯರಾಗಿ ನಾವು ಈ ಸಂತೋಷಕ್ಕೋಸ್ಕರ ನಮ್ಮ ಎಲ್ಲಾ ಶ್ರಮವನ್ನು ವ್ಯರ್ಥ ಮಾಡಿದ್ರೆ ಏನು ಉಪಯೋಗ ಪ್ರಾಣಿ ಜೀವನದಲ್ಲೂ ಅದು ಲಭ್ಯವಿದೆ ನನ್ನ ಪ್ರಿಯ ಪ್ರಭುವೆ ನನ್ನನ್ನು ನಿನ್ನಲ್ಲಿ ಐಕೆಗೊಳಿಸಿಕೊಳ್ಳುವ ವರವನ್ನು ಕೂಡ ನೀನು ಖಂಡಿತವಾಗಿ ನೀಡಬಲ್ಲೆ ಇದು ಸಾಮಾನ್ಯವಾಗಿ ನಾವು ದಕ್ಷಿಣ ಭಾರತದಲ್ಲಿ ಕೇಳ್ತೀವಿ ಭಗವಂತನ ಜೊತೆ ಐಕ್ಯವಾಗೋದು ಇಲ್ಲಿ ಪ್ರಭು ಮಹಾರಾಜ ಹೇಳ್ತಾನೆ ನೀನ್ ಅದನ್ನು ಕೂಡ ಕೊಡ್ಬೋದು ನಾನ್ ನಿನ್ ಜೊತೆ ಆಗ್ಬೋದು ನಿನ್ನ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗ್ಬೋದು ಆದರೆ ಅಂತ ವರವನ್ನು ಪಡೆಯಲು ನಾನು ಬಯಸುವುದಿಲ್ಲ ಸೊ ಶುದ್ಧ ಭಕ್ತರಿಗೆ ಭಗವಂತನ ಜೊತೆ ಐಕ್ಯ ಆಗುವಂತಹ ವಿಷಯ ಬೇಡ ಭಗವಂತನಲ್ಲಿ ಐಕ್ಯ ಆಗೋದ್ರೆ ಸೇವೆ ಹೆಂಗ್ ಮಾಡಕ್ಕಾಗತ್ತೆ ಭಗವಂತನಿಗೆ ಸೇವೆ ಮಾಡ್ಬೇಕು ಭಗವಂತನಿಗೆ ಭೋಗ ಮಾಡ್ಬೇಕು ಭಗವಂತನಿಗೆ ಬೀಸಣ್ಗೆ ತಾಮ್ರ ಬೀಸಬೇಕು ಭಗವಂತನಿಗೆ ಇನ್ನೊಂದ್ ಮಾಡ್ಬೇಕು ಮತ್ತೊಂದ್ ಮಾಡ್ಬೇಕು ಅವನ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗ್ಬಿಟ್ರೆ ಅಲ್ಲಿ ಸೇವೆಯ ಅವಕಾಶವೇ ಇಲ್ವಲ್ಲ ಬೇಡ ಅದು ಶುದ್ಧ ಭಕ್ತರಿಗೆ ಬೇಡ ಶುದ್ಧ ಭಕ್ತರು ಹೇಳ್ತಾರೆ ನಮ್ಗೆ ನರಕದಲ್ಲಿ ಇದ್ರೂ ಪರವಾಗಿಲ್ಲ ನಮ್ಗೆ ಭಗವಂತನ ಸೇವೆಯ ಅವಕಾಶ ಬೇಕು ಯಾಕಂದ್ರೆ ನಿಜವಾಗ್ಲೂ ಭಗವಂತನ ಸೇವೆಯ ಅವಕಾಶವಿದ್ರೆ ನರಕ ಹೆಂಗಾಗತ್ತದು ಅಂದ್ರೆ ಹೇಳೋ ಮಾತಲ್ಲಿ ಹೇಳ್ತಾ ಇರೋದು ನರಕದಲ್ಲಿ ಇದ್ರೂ ಪರವಾಗಿಲ್ಲ ಭಗವಂತನ ಸೇವೆ ಹೊಂದಿದ್ರೆ ಸಾಕು ಹ್ಮ್ ಬೇರೆ ಯಾವುದಕ್ಕೂ ನಾವು ಹಂಬಲಿಸ್ಬಾರ್ದು ಅದಕ್ಕೆ ಇಲ್ಲಿ ಪೃಥು ಮಹಾರಾಜ ಹೇಳ್ತಾನೆ ನೀನ್ ಎಲ್ಲಾ ವರಗಳನ್ನು ಕೊಡ್ತೀಯಾ ನಿನ್ನಲ್ಲಿ ಐಕ್ಯನ ಆಗ್ಬೋದು ಆ ವರವನ್ನು ಕೊಡ್ತೀಯ ನನ್ಗಾದ್ರೆ ಬೇಡ ಅದು ನನ್ನ ಪ್ರಿಯ ಪ್ರಭುವೆ ನಿನ್ನಲ್ಲಿ ಐಕ್ಯವಾಗುವ ವರವನ್ನು ಪಡೆಯಲು ನನಗೆ ಇಚ್ಛೆ ಇಲ್ಲ ಯಾಕೆಂದರೆ ಅಲ್ಲಿ ನಿನ್ನ ಚರಣಾಂಬುಜದ ಅಮೃತ ಪಾನಕ್ಕೆ ಅವಕಾಶವಿಲ್ಲ ಚರಣಾಂಬುಜದ ಅಮೃತ ಪಾನಕ್ಕೆ ಅಂದ್ರೆ ನಿನ್ನ ಪಾದ ಪದ್ಮಗಳಿಗೆ ಸೇವೆ ಮಾಡೋ ಅವಕಾಶವಿಲ್ಲ ನನಗೆ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು ನೋಡಿ ಇದು ನಾವು ಬೇಡ್ಕೋಬೇಕಾರದು ಅಸಂಖ್ಯಾತ್ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು ಅವುಗಳ ಮೂಲಕ ನಾನು ನಿನ್ನ ಶುದ್ಧ ಭಕ್ತರ ಬಾಯಿಂದ ಬರುವ ನಿನ್ನ ಚರಣಕಮಲಗಳ ಮಹಿಮೆಗಳನ್ನು ಆಲಿಸಿ ಸುಖಿಸಬಹುದು ಇದು ನಿಜವಾದ ಸುಖ ಶ್ರವಣದಿಂದ ನಾವು ಪಡೆಯುವಂಥದ್ದು ನಿಜವಾದ ಸುಖ ನೆಲನಲ್ಲ ಇವಾಗ ಒಂದೇ ಇದ್ರ ಆದ್ರೆ ಇದ್ರಲ್ಲಿ ನಾವು ತಲ್ಲಿನರಾಗ್ಬೇಕು ಶ್ರವಣದಲ್ಲಿ ಮಗ್ನರಾಗ್ಬೇಕು ನಾವು ವಿಶೇಷವಾಗಿ ಯಾರು ಪ್ರವಚನ ಮಾಡ್ತಾರೋ ಅವ್ರಿಗೆ ತುಂಬಾ ಅದು ಒಳ್ಳೆ ಅವಕಾಶ ಆ ನಾನು ಅದಕ್ಕೆ ನನಗೆ ಈ ನಮ್ಮ ಭಾಗವತ ನಿಮ್ಮೆಲ್ಲರಿಗಿಂತ ನನಗೆ ಜಾಸ್ತಿ ಇದರಿಂದ ಲಾಭ ಯಾಕಂದ್ರೆ ಕೀರ್ತನೆ ಮಾಡ್ತಿರುವಾಗ ಪ್ರವಚನ ಮಾಡ್ತಿರುವಾಗ ನಾವು ಇನ್ನೂ ಹೆಚ್ಚು ಆ ವಿಷಯದಲ್ಲಿ ತೊಡಗ್ತೀವಿ ಯಾಕಂದ್ರೆ ಸಂಪೂರ್ಣ ನಮ್ಮ ಮನಸ್ಸು ಇಲ್ಲಿಯಲ್ಲಿ ಹೋಗಕ್ಕಾಗಲ್ವಲ್ಲ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಆ ಶ್ರವಣ ಮಾಡ್ತಾ ಇರೋ ಮನಸ್ಸು ಇಲ್ಲಿಯಲ್ಲಿ ಹೋಗ್ಬೋದು ಯಾರೋ ಡಿಸ್ಟರ್ಬ್ ಮಾಡಿದ್ರು ಏನೋ ಫೋನ್ ಬಂತು ಇದು ಅದು ಅಂತ ಅರೆ ಪ್ರವಚನ ಮಾಡ್ತಾ ಇರೋರಿಗೆ ಬೇರೆ ಮನಸ್ಸೆಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ ಪರಿಶುದ್ಧ ಮಾ ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳಕ್ಕೆ ಇದಿರೋದು ಅತ್ಯಂತ ಸುಲಭ ಮಾರ್ಗ ಬಹಳ ಪ್ರಬಲವಾದ ಮಾರ್ಗ ಅದಕ್ಕೆ ಎಲ್ಲರೂ ಕೂಡ ಕೀರ್ತನೆ ಮಾಡ್ಬೇಕು ಪ್ರವಚನ ಮಾಡ ಪ್ರವಚನ ಅಂದ್ರೆ ಏನ್ ಇದೇನ್ ಸುಮ್ನೆ ಓದ್ತಾ ಇದೀವಿ ನಿಜವಾಗ್ಲು ಓದ್ಬೇಕಷ್ಟೇ ನಾವು ಇನ್ನೊಬ್ರು ಕೂರ್ಸ್ಕೊಂಡು ಅವ್ರಿಗೆ ಅವ್ರ ಜೊತೆ ಓದ್ಬೇಕು ಅವ್ರ ಒಂದ್ಸತಿ ಓದ್ತಾರೆ ಅವ್ರ ಒಂದ್ ಪೇಜ್ ಓದ್ತಾರೆ ನಾವೊಂದ್ ಒಂದ್ ಪೇಜ್ ಓದ್ತೀವಿ ಇಬ್ರು ಸಂಪೂರ್ಣವಾಗಿ ಮಗ್ನರಾಗಿ ಶ್ರವಣ ಮಾಡ್ಬೋದು ಅವ್ರಿಗೆ ಆ ರೀತಿ ಶ್ರವಣ ಮಾಡಿದ್ರೆ ನಮಗೆ ಆವಾಗ ನಾವು ನಿಜವಾದ ಸುಖವನ್ನು ಅನ್ಭವಿಸ್ಬೋದು ಆದ್ರೆ ನಾವು ಮತ್ತೆ ಭೌತಿಕ ವಿಷಯಗಳಲ್ಲಿ ತೊಡಗ್ಬಿಡ್ತೀವಿ ಆಮೇಲೆ ಅದು ಹೊರಹೋಗ್ಬಿಡುತ್ತೆ ಆನಂದ ಮತ್ತೆ ಹೊರಟೋಗ್ಬಿಡುತ್ತೆ ಮತ್ತೆ ಮರುದಿನ ಭಾಗವತ ಪ್ರವಚನ ಕೇಳಿದಾಗ ಮತ್ತೆ ಆನಂದ ಆಗತ್ತೆ ಮತ್ತೆ ಹೊಟ್ಟೋಗುತ್ತೆ ಹ್ಮ್ ಸೊ ಈ ಸುಖ ನಮ್ಗೆ ಯಾರಿಗಾದ್ರೂ ಸತತವಾಗಿ ನಿರಂತರವಾಗಿ ನಮ್ಗೆ ಸುಖ ಬೇಕು ಅಂದ್ರೆ ಏನ್ ಮಾಡ್ಬೇಕು ಎಷ್ಟು ಶ್ರವಣ ಮಾಡ್ತೀವೋ ಅಷ್ಟು ನಮ್ಗೆ ಸುಖ ಸಿಗುತ್ತೆ ಈ ಸುಖ ಭೌತಿಕ ವಸ್ತುಗಳಿಂದ ಸಿಗುವಂತ ಸುಖ ಅಲ್ಲ ಇದು ಅತ್ಯಂತ ಶ್ರೇಷ್ಠವಾದ ಸುಖ ನನ್ನ ಪ್ರೀತಿಯ ಪ್ರಭುವೆ ಮಹಾತ್ಮರು ಶ್ಲಾಘ್ಯವಾದ ಸ್ತುತಿಗಳಿಂದ ನಿನ್ನನ್ನು ಬಣ್ಣಿಸುತ್ತಾರೆ ಶ್ಲಾಘ್ಯವಾದ ಅಂದ್ರೆ ಹೊಗಳೋ ಅದಕ್ಕೆ ಕೃಷ್ಣ ಭಗವಂತನಿಗೆ ಉತ್ತಮ ಶ್ಲೋಕ ಅಂತ ಹೆಸರು ಉತ್ತಮ ಶ್ಲೋಕಗಳಿಂದ ಅವನನ್ನ ಅವನ ಗುಣಗಾನ ಮಾಡಬೇಕು ಆ ನಿನ್ನ ಚರಣ ಕಮಲಗಳ ವರ್ಣನೆಗಳು ಕೇಸರಿಯ ಕಣ್ ಕಣಗಳಿದ್ದ ಹಾಗೆ ಮಹಾಭಕ್ತರ ಕೇಸರಿ ಅಷ್ಟು ಅಮೂಲ್ಯವಾದದ್ದು ಕೇಸರಿ ಮಹಾಭಕ್ತರ ಬಾಯಿಂದ ಹೊಮ್ಮಿದ ಅಲೌಕಿಕ ಕಂಪನಗಳು ನಿನ್ನ ದಿವ್ಯ ಚರಣ ಧೂಳಿಯ ಸುಗಂಧವನ್ನು ಹೊತ್ತು ತರುವುದರಿಂದ ವಿಸ್ಮೃತಿ ಇಲ್ಲದ ಜೀವಿಯು ಕ್ರಮೇಣ ನಿನ್ನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ಸ್ಮರಣೆಗೆ ತಂದುಕೊಳ್ಳುತ್ತಾನೆ ನೋಡಿ ಏನ್ ಹೇಳ್ತಾ ಇದಾರೆ ಮಹಾಭಕ್ತರ ನಾವು ಪ್ರೌಪಾದರ ಅನುವಾದ ಭಾವಾರ್ಥಗಳನ್ನು ಓದ್ತಾ ಇದ್ದೀವಿ ಪ್ರೌಪಾದರ ಅನುವಾದಗಳನ್ನ ಓದ್ತಾ ಇದ್ದೀವಿ ಸೋರು ಮಹಾಭಕ್ತರು ಮಹಾಭಕ್ತರ ಬಾಯಿಂದ ನೇರವಾಗಿ ಪ್ರಭುಪಾದ್ರೆ ಮಾತಾಡ್ತಾ ಇದ್ದಾರೆ ನಮಗೆ ನಮಗೆ ನಮ್ ಜೊತೆ ಬಾಯಿಂದ ಹೊಮ್ಮಿದ ಅಲೌಕಿಕ ಕಂಪನಗಳು ಅಲೌಕಿಕವಾದವು ಇದ್ಯಾವುದು ಭೌತಿಕ ಜಗತ್ತಿಗೆ ಸೇರಿದ್ದಲ್ಲ ಅಲೌಕಿಕ ಕಂಪನಗಳು ನಿನ್ನ ದಿವ್ಯ ಚರಣದೂಳಿಯ ಸುಗಂಧವನ್ನು ಹೊತ್ತು ತರುವುದರಿಂದ ಯಾಕೆ ಸುಗಂಧವನ್ನು ಯಾಕೆ ಹೊತ್ತು ತರ್ತಾ ಇದೆ ಯಾಕಂದ್ರೆ ಮಹಾಭಕ್ತರು ಆ ಅಷ್ಟು ಭಕ್ತಿ ಭಾವದಿಂದ ಮಾತಾಡ್ತಾರೆ ಪ್ರಸ್ತುತ ಪಡಿಸ್ತಾರೆ ಜ್ಞಾನವನ್ನ ಅದರಿಂದ ಏನಾಗತ್ತೆ ನಾವು ಆ ಸುಗಂಧವನ್ನ ನಾವು ಸವಿತೀವಿ ಹೊತ್ತು ತರುವುದರಿಂದ ವಿಸ್ಮೃತಿ ಇಲ್ಲದ ಜೀವಿಯು ಯಾರು ಭೌತಿಕ ಜಗತ್ತಿನಲ್ಲಿ ಭ್ರಮೆಗೆ ಸಿಕ್ಕಾಕೊಂಡಿಲ್ದೆ ಇರೋವನು ಅಥವಾ ಆ ಶ್ರವಣ ಮಾಡ್ಬೇಕು ಅಂತ ಅಟ್ಲೀಸ್ಟ್ ಕೂತ್ಕೊಂಡು ಶ್ರವಣ ಮಾಡ್ತಾ ಇದ್ದಾನೆ ಕ್ರಮೇಣ ನಿನ್ನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ನಮ್ಮೆಲ್ಲರಿಗೂ ಕೂಡ ಭಗವಂತನ ಜೊತೆ ನಿತ್ಯ ಸಂಬಂಧ ಇದೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಹ ಶ್ರವಣದಿಂದ ನಮ್ಮ ನಿತ್ಯ ಸಂಬಂಧ ನಮ್ಮ ಸ್ಮರಣೆಗೆ ಬರುತ್ತೆ ಇದಕ್ಕೆ ಸ್ವರೂಪ ಸಿದ್ಧಿ ಅಂತ ಹೇಳ್ತಾರೆ ಅಂದ್ರೆ ಅಂತಿಮವಾಗಿ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನಿಗೆ ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ಸೇವೆ ಮಾಡ್ತೀವಿ ಮಾಡ್ತಾ ಇದ್ವಿ ಪತಿತರಾಗಿದ್ದೀವಿ ಆದ್ರಿಂದ ಮತ್ತೆ ಅದನ್ನ ಮಾಡ್ತೀವಿ ಅದು ನಮಗೆ ಸ್ಮರಣೆಗೆ ಬರುತ್ತೆ ಅಂದ್ರೆ ನಮಗೆ ಗೊತ್ತಾಗುತ್ತೆ ಓ ನಾನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನಿಗೆ ಈ ರೀತಿ ಸೇವೆ ಮಾಡ್ತಾ ಇದ್ದೆ ಸೊ ಅವಾಗ ನಾವು ಮತ್ತೆ ಹೋಗಿ ಅದೇ ಸ್ಥಾನಕ್ಕೆ ಹೋಗಿ ನಮ್ಮ ಸೇವೆಯನ್ನು ಮುಂದುವರಿಸ್ತೀವಿ ಅದು ಯಾವ್ದ್ರಿಂದ ಸಾಧ್ಯವಾಗತ್ತೆ ಶ್ರವಣದಿಂದ ಕೇವಲ ಶ್ರವಣದಿಂದ ಜಪದಲ್ಲೂ ನಮ್ಗೆ ಶ್ರವಣ ಕೀರ್ತನ ಇದೆ ಭಾಗವತದಲ್ಲೂ ಶ್ರವಣ ಕೀರ್ತನ ಇದೆ ಇವೆರಡರಲ್ಲಿ ನಾವು ತೊಡಗದ್ರೆ ಭಗವದ್ಗೀತಾ ಭಾಗವತ ಇವೆಲ್ ಇವೆರಡರ ಶ್ರವಣ ಕೀರ್ತನದಲ್ಲಿ ತೊಡಗದ್ರೆ ನಮ್ಮ ಜೀವನ ಖಂಡಿತವಾಗ್ಲು ಪರಿಪೂರ್ಣವಾಗತ್ತೆ ಅದ್ರಲ್ಲಿ ಏನು ಸಂದೇಹ ಇಲ್ಲ ಇವತ್ತು ಇಲ್ಲಿ ನಿಂತ್ಕೊಂಡು ಓ ನನ್ನ ಜೀವನ ಇನ್ನು ಎಷ್ಟು ವರ್ಷ ಇದೆಯೋ ಏನ್ ಮಾಡ್ತೀನೋ ಹೇಗ್ ಭಗವತ್ನ ಜ್ಞಾಪಸ್ಕೊತೀನೋ ಸಾಯೋ ಕಾಲದಲ್ಲಿ ಅಂತೆ ನಾರಾಯಣ ಸ್ಮೃತಿ ಮಾಡ್ಬೇಕು ನಾವು ಸಾಯೋ ಸಮಯದಲ್ಲಿ ಭಗವಂತನ ಸ್ಮರಣೆ ಬರ್ಬೇಕು ನಮ್ಗೆ ಹೇಗ್ ಬರುತ್ತೆ ದಿನದಲ್ಲಿ ಇಪ್ಪತ್ನಾಲ್ಕ ಗಂಟೆ ಕಾಲದಲ್ಲಿ ಐದ್ ನಿಮಿಷ ಕೂಡ ಭಗವಂತನನ್ನ ಸ್ಮರಿಸ್ಕೊಳ್ತಾ ಇದ್ರಿ ನಾವು ಹೇಗಾವಾಗ್ ಬರುತ್ತೆ ಸೊ ಅದಕ್ಕೆ ನಾವು ಕ್ರಮೇಣವಾಗಿ ಹೆಚ್ಚು ಬೇ ಹೆಚ್ಚಿಸ್ಬೇಕು ನಾವು ಶ್ರವಣ ಮಾಡೋ ಸಮಯವನ್ನ ಹೆಚ್ಚಿಸ್ಬೇಕು ಐದು ನಿಮಿಷ ಹತ್ತು ನಿಮಿಷ ಒಂದ್ ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಎಷ್ಟು ಬೇಕೋ ಅಷ್ಟು ವೃತ್ತಿ ಕೆಲಸದಲ್ಲಿ ತೊಡಗಿರೋ ಕೆಲಸ ಮಾಡಬೇಕು ಮಿಕ್ಕಿದ ಸಮಯವನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಲ್ಲಿ ಉಪಯೋಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ಕ್ರಮೇಣವಾಗಿ ಕೊನೆಯ ಹಂತದಲ್ಲಿ ಪರಿಪೂರ್ಣತೆಯ ಹಂತದಲ್ಲಿ ನಾವು ನಮ್ಮ ಅದಕ್ಕೆ ಸ್ವರೂಪ ಸಿದ್ಧಿ ಅಂತ ಹೇಳ್ತಾರೆ ನಮ್ಮ ನಿಜವಾದ ಸ್ವರೂಪ ಏನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನ್ನೋದನ್ನು ನಾವು ತಿಳ್ಕೊತೀವಿ ಆ ಒಂದು ಭಾವದಲ್ಲಿ ಭಗವಂತನಿಗೆ ಕೃಷ್ಣನಿಗೆ ಸೇವೆ ಮಾಡ್ತೀವಿ ಸಾಮಾನ್ಯವಾದದಲ್ಲ ಇದು ನಾವು ಮುಕ್ತಿಯ ಬಗ್ಗೆ ಕೇಳಿದೀವಿ ಓಕೆ ಭೌತಿಕ ಸುಖದ ಬಗ್ಗೆ ಕೇಳಿದೀವಿ ಸ್ವರ್ಗ ಸುಖದ ಬಗ್ಗೆ ಕೇಳಿದೀವಿ ಹ್ಮ್ ಮುಕ್ತಿಯ ಬಗ್ಗೆ ಕೇಳಿದೀವಿ ಎಲ್ಲಾ ಭೌತಿಕ ಕಷ್ಟಗಳಿಂದ ದೂರವಾಗೋದು ಮೇಲೇರೋದು ಇದನ್ನು ಕೇಳಿದೀವಿ ಸ್ವರೂಪ ಸಿದ್ಧಿಯನ್ನ ಕೇಳಿಲ್ಲ ಇದು ಬೇರೆ ಯಾವ ಮಾರ್ಗದಲ್ಲೂ ನಮ್ಗೆ ಲಭ್ಯವಾಗೋದಿಲ್ಲ ಕೇವಲ ಭಕ್ತಿ ಸೇವೆಯಲ್ಲಿ ಮಾತ್ರ ವಿಶೇಷವಾಗಿ ಶ್ರವಣ ಕೀರ್ತನ ಮೂಲಕ ಆ ಪ್ರಕಾರವಾಗಿ ಭಕ್ತರು ಜೀವನದ ಮೌಲ್ಯವನ್ನು ಕುರಿತು ವಿಹಿತವಾದ ನಿರ್ಣಯಕ್ಕೆ ಬರುತ್ತಾರೆ ಜೀವನದ ಮೌಲ್ಯ ಏನ್ ಮಾಡ್ಬೇಕು ಜೀವನದಲ್ಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಆದ್ದರಿಂದ ನನ್ನ ಪ್ರೀತಿಯ ಪ್ರಭುವೆ ನಿನ್ನ ಶುದ್ಧ ಭಕ್ತರ ಬಾಯಿಂದ ಮೂಡಿ ಬರುವ ನಿನ್ನ ಮಹಿಮೆಗಳನ್ನು ಆಲಿಸುವ ಅವಕಾಶದ ಹೊರತು ಬೇರೆ ಯಾವ ವರವೂ ನನಗೆ ಬೇಡ ಅಪ್ಪ ಶ್ರವಣಕ್ಕೆ ಅವಕಾಶ ಮಾಡ್ಕೊಡಪ್ಪ ಅಂತ ಕೇಳ್ತಾ ನಮ್ಮ ಭಗವಂತನಲ್ಲಿ ಶುದ್ಧ ಭಕ್ತರಿಂದ ಶ್ರವಣಕ್ಕೆ ನಮಗದು ಸಿಕ್ಕೇ ಬಿಟ್ಟಿದೆ ಹ್ಮ್ ಶುದ್ಧ ಭಕ್ತರಿಂದ ಶ್ರವಣ ಮಾಡ್ತಾ ಇದೀವಿ ನಾವು ಇನ್ನೇನು ಬೇಕು ಇನ್ನೇನು ಬೇಕಾಗಿಲ್ಲ ಮಹಾ ಮಹಿಮನಾದ ನನ್ನ ಪರಮಪ್ರಭು ಸ್ವಾಮಿ ಪ್ರ ಪರಮಪ್ರಿಯ ಸ್ವಾಮಿಯೇ ಮಹಾ ಮಹಿಮನಾದ ಶುದ್ಧ ಭಕ್ತರ ಸಂಘದಲ್ಲಿದ್ದು ಒಬ್ಬನು ನಿನ್ನ ಮಹಿಮಾ ವರ್ಣನೆಯನ್ನು ಒಂದೇ ಒಂದು ಸಾರಿ ಆಲಿಸಿದರೂ ಸಾಕು ಕೇವಲ ಪಶುವಾಗಿರದ ಪಕ್ಷದಲ್ಲಿ ಅವನು ಭಕ್ತರ ಸಂಘವನ್ನು ಎಂದಿಗೂ ಬಿಡುವುದಿಲ್ಲ ಪ್ಪ ಏನ್ ಸ್ಟ್ರಾಂಗ್ ಆಗಿದೆ ನೋಡಿ ಪಶುವಾದ ವಾಗದ ಪಶ್ಚಾತ ಪಕ್ಷದಲ್ಲಿ ಅಂದ್ರೆ ಅವನು ಪ್ರಾಣಿ ಆಗಿಲ್ಲದೆ ಹೋದ್ರೆ ಒಂದ್ ಸತಿ ಅವನು ಭಕ್ತರ ಸಂಘದಲ್ಲಿ ನಿನ್ನ ಮಹಿಮೆಯ ವರ್ಣನೆಯನ್ನ ಕೇಳಾದ್ಮೇಲೆ ಮತ್ತೆ ನಿನ್ನ ಭಕ್ತರ ಸಂಘವನ್ನು ಬಿಡೋದಿಲ್ಲ ಯಾರು ಭಕ್ತರ ಸಂಘವನ್ನು ಬಿಡ್ತಾರೋ ಅವರು ಪ್ರಾಣಿಗಳು ಅಂತ ಹೇಳ್ತಾ ಇದಾರೆ ಸ್ಟ್ರಾಂಗ್ ಭಾಗವತ ಅವನು ಭಕ್ತರ ಸಂಘವನ್ನು ಎಂದಿಗೂ ಬಿಡುವುದಿಲ್ಲ ಏಕೆಂದರೆ ಬುದ್ಧಿವಂತನಾದ ಯಾವನು ಅವರ ಸಹ ಸಹ ಸಂಘವನ್ನು ತೊರೆಯುವಷ್ಟು ತಿಳಿಗೇಡಿಯಾಗುವುದಿಲ್ಲ ನಿನ್ನ ಮಹಿಮೆಗಳನ್ನು ಬಣ್ಣಿಸುವುದರ ಮತ್ತು ಆಲಿಸುವುದರ ಪರಿಪೂರ್ಣತೆಯನ್ನು ಮಹಾಲಕ್ಷ್ಮಿಯು ಒಪ್ಪಿಕೊಂಡಿದ್ದಾಳೆ ಆಕೆಯು ನಿನ್ನ ಅನಂತ ಲೀಲೆಗಳ ದಿವ್ಯ ಮಹಿಮೆಗಳ ವರ್ಣನೆಯನ್ನು ಕೇಳಲು ಬಯಸಿದಳು ಸೊ ಲಕ್ಷ್ಮೀದೇವಿ ಕೂಡ ಭಗವಂತನ ಗುಣಗಾನದ ಶ್ರವಣ ಮಾಡಬೇಕು ಅಂತ ಹೇಳ್ತಾಳೆ ಕೀರ್ತನೆ ಮಾಡ್ಬೇಕು ಅಂತ ಹೇಳ್ತಾಳೆ ಇನ್ನು ಸಾಮಾನ್ಯ ಜೀವಿಗಳಾದ ನಮ್ಮ ಬಗ್ಗೆ ಹೇಳಿದೆ ಹೇಳೋದೇನಿದೆ ಆದ್ದರಿಂದ ಕೈಯಲ್ಲಿ ಕಮಲವನ್ನು ಹಿಡಿದ ಮಹಾಲಕ್ಷ್ಮಿಯು ಹೇಗೆ ಸೇವೆ ಮಾಡುತ್ತಿರುವಳೋ ಹಾಗೇ ನಾನು ದೇವತಮ ಪರಮ ಪುರುಷನಾದ ಸಕಲ ದಿವ್ಯ ಗುಣಗ ಗುಣಾಲಯನಾದ ಅಖಿಲ ಪುರುಷೋತ್ತಮನ ಪಾದ ಸೇವೆಯಲ್ಲಿ ನಿರತನಾಗಿರಲು ಬಯಸುತ್ತೇನೆ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತೇನೆ ಮಾರಾಜ ದೇವೋತ್ತಮ ಪರಮ ಪುರುಷನಾದ ಸಕಲ ದಿವ್ಯ ಗುಣಾಲಯನಾದ ಗುಣಗಳ ಆಲಯ ಅಖಿಲ ಪುರುಷೋತ್ತಮ ಅಖಿಲ ಪುರುಷೋತ್ತಮ ಹ್ಮ್ ಪುರುಷೋತ್ತಮನ ಪಾದ ಕಮಲಗಳ ಸೇವೆಯಲ್ಲಿ ನಿರತನಾಗಿರಲು ಬಯಸುತ್ತೇನೆ ಹೀಗೆ ಏಕಾಗ್ರತೆಯಿಂದ ಒಂದೇ ಕರ್ತವ್ಯದಲ್ಲಿ ತೊಡಗಿರುವ ತೊಡಗಿರುವ ಮಹಾಲಕ್ಷ್ಮಿಗೂ ನನಗೂ ಕಲವೇ ಉಂಟಾಗಬಹುದು ಅಂದ್ರೆ ಋತುಮಹಾರಾಜ್ ಹೇಳ್ತಾನೆ ನಾನು ಆವಾಗ ಲಕ್ಷ್ಮಿ ಜ್ಯೋತಿ ಜ ಲಕ್ಷ್ಮೀ ದೇವಿ ಜೊತೆ ಪೈಪೋಟಿ ಮಾಡ್ತೀನಿ ಸೇವೆಯಲ್ಲಿ ಅಂದ್ರೆ ನಾನು ಅಷ್ಟು ಚೆನ್ನಾಗೆ ಭಕ್ತಿ ಸೇವೆ ಮಾಡ್ಬೇಕು ಮಾಡ್ತೀನಿ ಇದು ನಮ್ಮ ಬಯಕೆ ಇರ್ಬೇಕು ಭಗ ಭಕ್ತರ ಸಂಘದಲ್ಲಿ ಶ್ರವಣ ಮತ್ತೆ ಬಹಳ ಚೆನ್ನಾಗಿ ಭಗವಂತನ ಸೇವೆಯನ್ನು ಮಾಡಬೇಕು ನನ್ನ ಪ್ರಿಯ ಜಗದೀಶ್ವರನೇ ಲಕ್ಷ್ಮಿಯು ವಿಶ್ವ ಜನನಿಯಾಗಿದ್ದಾಳೆ ಆದರೂ ಆಕೆಯು ನಿರ್ವಹಿಸುತ್ತಿರುವ ಸೇವಾ ಕಾರ್ಯದಲ್ಲಿ ಮಧ್ಯ ಪ್ರವೇಶ ಮಾಡಿ ಅವಳು ಅಷ್ಟರ ಮಟ್ಟಿಗೆ ಆಸಕ್ತಳಾಗಿರುವ ಅದೇ ನೆಲೆಯಲ್ಲಿಯೇ ನಾನು ವರ್ತಿಸಿದರೆ ನನ್ನ ಮೇಲೆ ಕೋಪಗೊಳ್ಳಬಹುದು ಅಂದ್ರೆ ಅಹ್ ಪೃಥು ಮಹಾರಾಜ್ ಹೇಳ್ತಾ ಇದ್ರೆ ನಾನು ಲಕ್ಷ್ಮೀ ದೇವಿ ಜೊತೆ ಪೈಪೋಟಿ ಮಾಡಿದ್ರೆ ಅವಳು ನನ್ನ ಮೇಲೆ ಕೋಪ ಕೊಡ್ಬೋದು ಆದರೂ ಹೇ ಹಾಗೇನಾದರೂ ತಪ್ಪು ಅಭಿಪ್ರಾಯ ಉಂಟಾದ ಸಂದರ್ಭದಲ್ಲಿ ಅವೇ ನೀನು ನನ್ನ ಪರವಾಗಿ ನಿಲ್ಲುತ್ತೀಯೇ ಎಂದು ಆಶಿಸುತ್ತೇನೆ ಹ್ಮ್ ಏಕೆಂದರೆ ನೀನು ದೀನ ವತ್ಸಲನು ನಿನಗೆ ಸಲ್ಲಿಸಿದ ಅತ್ಯಲ್ಪ ಸೇವೆಯನ್ನು ಬಹುದೊಡ್ಡದೆಂಬಂತೆ ಸ್ವೀಕರಿಸುವೆ ಋತು ಹೇಳ್ತಾನೆ ನಿನಗೆ ಲಕ್ಷ್ಮೀ ದೇವಿ ನಿನಗೆ ಸನಾತನವಾಗಿ ಸದಾ ಸೇವೆ ಮಾಡ್ತಾ ಇರ್ತಾಳೆ ಆದ್ರೆ ನಾನು ಅವಳ ಜೊತೆ ಪೈಪೋಟಿ ಮಾಡ್ತೀನಿ ಏನಾದ್ರು ನನಗೂ ಅವಳಿಗೂ ಏನಾದ್ರು ಕಲಹ ಬಂದ್ರೆ ನೀನು ನನ್ನ ಪಕ್ಷವನ್ನು ವಹಿಸ್ತೀಯಾ ಅಂತ ನಾನು ಅನ್ಕೊಂಡಿದೀನಿ ಹ್ಮ್ ಯಾಕಂದ್ರೆ ನನ್ಗೆ ಯಾವ ಯೋಗ್ಯತೆ ಇಲ್ಲ ನಾನು ಅತ್ಯಲ್ಪ ಸೇವೆಯನ್ನು ಮಾಡಿದ್ರು ಕೂಡ ನೀನ್ ಅದನ್ನ ಬಹು ದೊಡ್ಡದೆಂಬಂತೆ ಸ್ವೀಕರಿಸ್ತೀಯ ಹ್ಮ್ ಆದ್ರೆ ಭೌತಿಕ ಜಗತ್ತಿನಲ್ಲಿ ಎಷ್ಟ್ ಮಾಡಿದ್ರು ಇಷ್ಟೇ ಎಷ್ಟ್ ಮಾಡಿದ್ಯಾ ಏನು ಮಾಡೇ ಇಲ್ವಲ್ಲ ಅಂತಾರೆ ಆದ್ರೆ ಭಗವಂತ ಉಲ್ಟಾ ಸ್ವಲ್ಪ ಮಾಡಿದ್ರು ಕೂಡ ಇಷ್ಟೊಂದು ಸೇವೆ ಮಾಡಿದ್ಯಲ್ಲ ಅಪ್ಪ ಅಂತ ಯೋಚನೆ ಮಾಡ್ತಾನ ಅದರಿಂದ ಲಕ್ಷ್ಮೀ ದೇವಿಯು ಕುಪಿತಲಾದರೂ ನಿನಗೆ ಯಾವ ಹಾನಿಯೂ ಇಲ್ಲ ಸ್ವಯಂಪೂರ್ಣನಾದ ನಿನಗೆ ಅವಳಿಂದ ಏನೂ ಆಗಬೇಕಾಗಿಲ್ಲ ಓಕೆ ಸದಾ ಮುಕ್ತರಾದ ಮಹಾನ್ ಸಾಧು ಸತ್ಪುರುಷರು ನಿನ್ನ ಭಕ್ತಿ ಸೇವೆಯನ್ನು ಕೈಗೊಳ್ಳುವರು ಯಾರು ಸದಾ ಮುಕ್ತರಾದ ಮಹಾನ್ ಸಾಧು ಪುರುಷರು ಸೊ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಾವು ಕೂಡ ಮುಕ್ತರಾಗ್ತೀವಿ ಮಹಾನ್ ಪುರುಷರಾಗ್ತೀವಿ ಮಹಾನ್ ವ್ಯಕ್ತಿಗಳಾಗ್ತೀವಿ ಏಕೆಂದರೆ ಪ್ರಾಪಂಚಿಕ ಮಾಯಗಳಿಂದ ಬಿಡುಗಡೆ ಹೊಂದುವುದು ಭಕ್ತಿ ಸೇವೆಯಿಂದ ಮಾತ್ರವೇ ಸಾಧ್ಯ ಓ ಪ್ರಭುವೇ ಅಂತಹ ಮುಕ್ತಾತ್ಮರು ಸದಾ ನಿನ್ನ ಪಾದ ಕಮಲಗಳನ್ನು ಧ್ಯಾನಿಸುತ್ತಿದ್ದ ಹೊರತು ನಿನ್ನ ಪಾದಗಳಲ್ಲಿ ಆಶ್ರಯ ಪಡಲು ಬೇರೆ ಕಾರಣವಿಲ್ಲ ಸೊ ಯಾವಾಗ್ಲೂ ಅವರು ನಿನ್ನ ಪಾದ ಕಮಲಗಳನ್ನು ಧ್ಯಾನಸು ಧ್ಯಾನಿಸುವುದಕ್ಕೆ ಮಾತ್ರ ಅದೊಂದಕ್ಕೋಸ್ಕರ ಅವರು ನಿನ್ನ ಪಾದಗಳಲ್ಲಿ ಆಶ್ರಯ ಪಡಿತಾರೆ ಬೇರೆ ಕಾರಣವಿಲ್ಲ ಯಾವ ಭೌತಿಕ ಲಾಭ ಗಳಿಕೆ ಇದೆ ಅವರು ನಿನ್ನ ಪಾದಗಳಲ್ಲಿ ಶರಣಾಗತರಾಗಿಲ್ಲ ಕೇವಲ ಅವುಗಳನ್ನ ಅವುಗಳ ಮೇಲೆ ಧ್ಯಾನವನ್ನು ಮಾಡೋದಕ್ಕೆ ಮಾತ್ರ ಶರಣಾಗತರಾಗಿದ್ದಾರೆ ನನ್ನ ಪ್ರಿಯ ಪ್ರಭುವೆ ನಿನ್ನ ಶುದ್ಧ ಭಕ್ತನಿಗೆ ಏನು ಹೇಳಿ ಹೇಳಿದೆಯೋ ಅದು ಖಂಡಿತವಾಗಿಯೂ ದಿಗ್ಭ್ರಮೆಗೊಳಿಸುತ್ತದೆ ವೇದಗಳಲ್ಲಿ ನೀನು ತೋರಿಸಿರುವ ಆಕರ್ಷಣೆಗಳು ಶುದ್ಧ ಭಕ್ತರಿಗೆ ಖಂಡಿತವಾಗಿಯೂ ಒಪ್ಪಿಗೆಯಾಗುವಂತಹುವವಲ್ಲ ಜನಸಾಮಾನ್ಯರು ವೇದಗಳಲ್ಲಿ ಬರುವ ಮಧುರವಾದ ಮಾತುಗಳಿಗೆ ಕಟ್ಟು ಬಿದ್ದು ಫಲಗಳಿಂದ ಮೋಹಿತರಾಗಿ ಮತ್ತೆ ಮತ್ತೆ ಕರ್ಮಗಳಲ್ಲಿ ತೊಡಗುತ್ತಾರೆ ಸೊ ವೇದಗಳಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ ಕರ್ಮಕಾಂಡ ಜ್ಞಾನಕಾಂಡ ಉಪಾಸನಾಂಡ್ ಲೌಕಿಕ ಕಾಂಡ ಅಂದ್ರೆ ಲೌಕಿಕ ಪ್ರಯೋಜನಗಳನ್ನು ಪಡೆಯುವ ಸಲುವಾಗಿ ವಿವಿಧ ದೇವತೆಗಳನ್ನು ಪೂಜಿಸುವುದು ಅದೇ ಇವಾಗ ಜನ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಉಪಾಸನಕಾಂಡ್ ಕರ್ಮಕಾಂಡ ಫಲಕ್ಕಾಗಿ ಫಲಕ್ಕಾಗಿ ಮಾಡುವ ಕರ್ಮಗಳು ಜ್ಞಾನಕಾಂಡ ತಾತ್ವಿಕ ಅನ್ವೇಷಣೆ ಸೊ ಇದೆಲ್ಲ ಆ ಈಗೆ ಕಾಂಡ ಕರ್ಮಕಾಂಡ ಇದರಿಂದ ಜನ ಮೋಹಿತರಾಗೋಗಿದ್ದಾರೆ ಮತ್ತೆ ಮತ್ತೆ ಕಾಮ್ಯ ಕರ್ಮದಲ್ಲಿ ತೊಡಗುತ್ತಾರೆ ಕಾಮ್ಯಕರ್ಮ ಅಂದ್ರೆ ಭೌತಿಕ ಫಲಗಳನ್ನ ಫಲಗಳನ್ನು ಪಡೆಯೋದು ಪಡೆಯೋದಕ್ಕೋಸ್ಕರ ಕರ್ಮಗಳಲ್ಲಿ ತೊಡಗುತ್ತಾರೆ ಆದ್ರೆ ಅಹ್ ಶುದ್ಧ ಭಕ್ತರಿಗೆ ಅದರಿಂದ ಯಾಕೆ ಅವ್ರು ಆಕರ್ಷಿತರಾಗ್ಬೇಕು ಯಾಕಂದ್ರೆ ಅದು ಅವ್ರಿಗೆ ಒಪ್ಪಿಗೆ ಅಲ್ಲ ಯಾಕಂದ್ರೆ ಅವರಿಗೆ ಬೇಕಾಗಿರೋದು ಕೇವಲ ಭಕ್ತಿ ಸೇವೆ ಕರ್ಮಕಾಂಡವೂ ಬೇಡ ಜ್ಞಾನಕಾಂಡವೂ ಬೇಡ ಉಪಾಸನ ಕಾಂಡವೂ ಬೇಡ ನನ್ನ ಪ್ರಭುವೆ ನಿನ್ನ ಮಾಯಾಶಕ್ತಿಯಿಂದಾಗಿ ಜಗತ್ತಿನ ಜೀವಿಗಳೆಲ್ಲರೂ ತಮ್ಮ ಸ್ವರೂಪ ಸ್ಥಿತಿಯನ್ನು ಮರೆತಿದ್ದಾರೆ ಮಾಯಾಶಕ್ತಿಯಿಂದಾಗಿ ಯಾಕಂದ್ರೆ ಈ ಭೌತಿಕ ಜಗತ್ತಿಗೆ ಬರ್ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾರು ನಾವು ಭಗವಂತನಿಗೆ ಹೇಗೆ ಸೇವೆ ಹೇಗೆ ಸೇವೆ ಸಲ್ಲಿಸ್ತಾ ಇದ್ವಿ ಇವೆಲ್ಲವನ್ನು ಮರಿಬೇಕು ಮರಿದೇ ಹೋದ್ರೆ ಇಲ್ಲಿ ನಾವು ಆ ರಾಜರಾಗದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಹೇಗೆ ಸಾಧ್ಯ ಆಗತ್ತೆ ಅದು ನಾ ಕೃಷ್ಣನ ಸೇವಕ ಅಂತ ಗೊತ್ತಾಗ್ಬಿಟ್ರೆ ನಾನವಾಗ ಇಲ್ಲಿ ನಾನೇ ಕೃಷ್ಣ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಅಂದ್ರೆ ನಾನೇ ಸ್ವಾಮಿ ಆಗಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಆಗೋದಿಲ್ಲ ಆ ಅದು ನಮ್ಮಿಂದ ನಾವಾಗ ಆ ಭೌತಿಕ ಜಗತ್ತಲ್ಲಿ ಇರಕ್ಕಾಗಲ್ಲ ಅದಕ್ಕೆ ಮೊಟ್ಟ ಮೊದಲು ಈ ಭೌತಿಕ ಜಗತ್ತನ್ನು ಪ್ರವೇಶ ಮಾಡಕ್ಕಿಂತ ಮುಂಚೆ ನಾವು ಆ ಭ್ರಮೆಗೆ ಬೀಳ್ತೀವಿ ನಮ್ಮ ನಿಜವಾದ ಸ್ಥಾನ ಏನೋದನ್ನ ಬಿಡ್ತೀವಿ ನಾವು ಅಜ್ಞಾನದಿಂದ ಅವರು ಯಾವಾಗಲೂ ಸಮಾಜ ಸ್ನೇಹ ಪ್ರೇಮ ಹ್ಮ್ ನೋಡಿ ಸಮಾಜ ಸ್ನೇಹ ಪ್ರೇಮ ಮೊದಲಾದ ರೂಪಗಳಲ್ಲಿ ಲೌಕ ಲೌಕಿಕ ಸುಖವನ್ನು ಬಯಸುತ್ತಾರೆ ಅದರಿಂದ ಏನಾದರೂ ಲೌಕಿಕ ಪ್ರಯೋಜನವನ್ನು ವರವಾಗಿ ಪಡೆದುಕೊಳ್ಳಬೇಕು ಬೇಕೆಂದು ದಯವಿಟ್ಟು ನನಗೆ ಹೇಳಬೇಡ ಮಗನು ಕೇಳದೇ ತಂದೆಯವನಿಗೆ ಹಿತಕಾರವಾದದೆಲ್ಲವನ್ನೂ ಮಾಡುವ ಹಾಗೆ ನನಗೆ ಅಗತ್ ಅತ್ಯುತ್ತಮ ಅತ್ಯುತ್ತಮವೆಂದು ನೀನು ಏನನ್ನು ಭಾವಿಸುವೆಯೋ ಅದನ್ನು ಗ್ರಹಿಸಿ ನೋಡಿ ಇದು ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ ನಿನಗೆ ಏನು ಸರಿ ಅನ್ಸುತ್ತೋ ಹಾಗೆ ಮಾಡಪ್ಪ ಷ್ಟು ಇದಕ್ಕೆ ಸಂಪೂರ್ಣ ಶರಣಾಗತಿ ಅಂತ ಹೇಳುದು ಸಂಪೂರ್ಣ ಶರಣಾಗತಿ ಅಂದ್ರೆ ಭಗವಂತ ನಿನಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡು ಏನು ಕೇಳೋದಿಲ್ಲ ನಿನಗೆ ಗೊತ್ತು ನೀನು ನನ್ನ ತಂದೆ ಮೈತ್ರಿ ಮಹರ್ಷಿಗಳು ಮುಂದುವರಿಸಿದರು ವಿಶ್ವದರ್ಶಿಯಾದ ದೇವೋತ್ತಮ ಪರಂ ಪುರುಷನು ಋತುಮಹಾರಾಜನ ಪ್ರಾರ್ಥನೆಯನ್ನು ಕೇಳಿ ಅವನನ್ನು ಕುರಿತು ಹೀಗೆ ನೋಡಿದನು ಪ್ರಿಯ ಮಹಾರಾಜನೇ ನನ್ನ ಭಕ್ತಿ ಸೇವೆಯಲ್ಲಿ ನೀನು ಸದಾ ನಿರತನಾಗಿರುವಂತಾಗಲಿ ವರವನ್ನ ಕೊಟ್ಬಿಟ ಭಗವಂತ ನೋಡಿ ಎಷ್ಟು ಸುಲಭ ನಾವು ಕೇಳಿದ್ರೆ ಭಗವಂತನಿಗೆ ಭಗವಂತ ನಾನು ನಿನ್ನ ಸೇವೆಯಲ್ಲಿ ಸದಾ ನಿರತನಾಗಿರೋದಕ್ಕೆ ನನಗೆ ಅವಕಾಶ ಮಾಡ್ಕೊಡು ಭಗವಂತ ಆಗ್ಲೇ ತಥಾಸ್ತು ಅಂತ ಹೇಳ್ಬಿಡ್ತಾನೆ ಒಂದು ಕ್ಷಣ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅವನು ನೀನೇ ಬುದ್ಧಿವಂತಿಕೆಯಿಂದ ವ್ಯಕ್ತಪಡಿಸಿರುವಂತೆ ಪರಿಶುದ್ಧವಾದ ಉದ್ದೇಶವಿದ್ದರೆ ಮಾತ್ರ ಮಾಯೆಯ ದುಸ್ಸಾಧ್ಯವಾದ ಭ್ರಮ ಭ್ರಮಾಶಕ್ತಿಯನ್ನು ಸುಲಭವಾಗಿ ದಾಟಬಹುದು ಬುದ್ಧಿವಂತಿಕೆಯಿಂದ ವ್ಯಕ್ತಪಡಿಸಿರುವಂತೆ ಪರಿಶುದ್ಧವಾದ ಉದ್ದೇಶವಿದ್ದರೆ ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋ ಪರಿಶುದ್ಧವಾದ ಉದ್ದೇಶವಿದ್ದರೆ ಆಗ ನಾವು ಈ ಮಾಯಾಶಕ್ತಿಯ ಪ್ರಭಾವವನ್ನು ಮೀರ್ಬೋದು ಹ್ಮ್ ಸೊ ಭಕ್ತಿ ಸೇವೆ ಒಂದೇ ಮಾರ್ಗ ಅಷ್ಟೇ ಇನ್ನೇನ್ ಮತ್ತೆ ಮತ್ತೆ ಭಾಗವತದಲ್ಲ ಅದೇ ಹೇಳ್ತಾರೆ ಇನ್ನೇನು ಹೇಳಲ್ಲ ನನ್ನ ಪ್ರೀತಿಯ ದೊರೆ ಪ್ರಜಾಪಾಲಕನೇ ಇನ್ನು ಮುಂದೆ ನನ್ನ ಆದೇಶಗಳನ್ನು ಆಚರಣೆಗೆ ತರುವಲ್ಲಿ ತುಂಬಾ ಜಾಗರೂಕನಾಗಿರು ಯಾವುದರಿಂದಲೂ ತಪ್ಪು ದಾರಿಯ ಸೆಳೆತಕ್ಕೆ ಸಿಲುಕಬೇಡ ಆ ರೀತಿ ಬದುಕುವ ಯಾರೇ ಆಗಲಿ ವಿಧೇಯತೆಯಿಂದ ನನ್ನ ಆದೇಶಗಳನ್ನು ಪಾಲಿಸುತ್ತಿದ್ದರೆ ಜಗತ್ತಿನಾದ್ಯಂತ ಅವನಿಗೆ ಶುಭಗಳೇ ಒದಗಿ ಬರುತ್ತವೆ ನೋಡಿ ಇದು ನಮಗೆ ಇರುವಂತಹ ಬಹಳ ಮುಖ್ಯವಾದ ಒಂದು ಮಾರ್ಗದರ್ಶನ ಭಗವಂತ ಏನ್ ಹೇಳ್ತಾರೆ ಇನ್ನು ಮುಂದೆ ನನ್ನ ಆದೇಶಗಳನ್ನು ಆಚರಣೆಗೆ ತರುವಲ್ಲಿ ತುಂಬಾ ಜಾಗರೂಕನಾಗು ಸೊ ನಮ್ಗೆ ಹೇಳಿದ್ದಾರೆ ಭಕ್ತಿ ಸೇವೆಯಲ್ಲಿ ಏನ್ ಮಾಡ್ಬೇಕು ಏನು ಮಾಡಬಾರ್ದು ಸೊ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಆಚರಣೆಗೆ ತರೋದಿಕ್ಕೆ ನಾವು ಜಾಗರೂಕರಾಗಬೇಕು ಯಾವುದರಿಂದಲೂ ತಪ್ಪು ತಪ್ಪು ದಾರಿಯ ಕೆಳತಕ್ಕೆ ಸಿಲುಕಬೇಡ ಯಾವುದರಿಂದಲೂ ಈ ಭಕ್ತಿಯ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗ್ಬೇಡ ಭಗವಂತ ಹೇಳ್ತಾ ಇರೋದು ಈ ರೀತಿ ಬದುಕುವ ಯಾರೇ ಆಗಲಿ ಯಾವ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದು ಬೇರೆ ದಾರಿಯನ್ನು ಹಿಡಿದೆ ಭಗವಂತ ಕೊಟ್ಟಿರೋ ಆದೇಶಗಳನ್ನು ಪಾಲಿಸದಕ್ಕೆ ಪ್ರಯತ್ನ ಮಾಡ್ತಾ ಈ ರೀತಿ ಯಾ ಬದುಕುವ ಯಾರೇ ಆಗಲಿ ವಿಧೇಯತೆಯಿಂದ ನನ್ನ ಆದೇಶಗಳನ್ನು ಪಾಲಿಸುತ್ತಿದ್ದರೆ ಜಗತ್ತಿನಾದ್ಯಂತ ಅವನಿಗೆ ಶುಭಗಳೇ ಒದಗಿ ಬರುತ್ತವೆ ಇದು ಭಕ್ತರು ತಮ್ಮ ಜೀವನಗಳಲ್ಲಿ ಕಂಡಿದ್ದಾರೆ ಯಾರೇ ಆಗ್ಲಿ ಭಕ್ತಿಯಲ್ಲಿ ಇದ್ದು ಕೆಲವು ವರ್ಷ ಅವರು ಭಕ್ತಿಯಲ್ಲಿ ಸಾಧನೆ ಮಾಡ್ತಾ ಇದ್ರೆ ನೀವು ಅವ್ರನ್ನ ಕೇಳಿ ಅವರ ಜೀವನದಲ್ಲಿ ಖಂಡಿತವಾಗಿಯೂ ಶುಭವೇ ಬಂದು ಬಂದಿದೆ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ಸ್ಪಷ್ಟವಾದ ದೃಷ್ಟಿ ಇರುತ್ತೋ ಜ್ಞಾನವಿದೆಯೋ ಅವರು ಹ್ಮ್ ಸರಿಯಾಗಿ ಭಕ್ತಿಯ ಬಗ್ಗೆ ತಿಳ್ಕೊಂಡಿಲ್ದೇ ಇರೋರು ಅವರು ಅಯ್ಯೋ ಇಲ್ಲ ನನಗೆ ಇದಾಯ್ತು ಅದಾಯ್ತು ಅಂತ ಹೇಳ್ಬೋದು ಆದ್ರೆ ಅವರಿಗೆ ಗೊತ್ತಿಲ್ಲ ಅದು ಕೂಡ ಭಗವಂತನ ಕೃಪೆ ಅಂತ ಮೈತ್ರೇಯ ಮಹರ್ಷಿಗಳು ಮಿದುರನಿಗೆ ಹೇಳಿದರು ದೇವೋತ್ತಮ ಪರಂ ಪುರುಷನು ಪೃಥು ಮಹಾರಾಜನ ಅರ್ಥವತ್ತಾದ ಸ್ತೋತ್ರಗಳನ್ನು ಬಹುವಾಗಿ ಮೆಚ್ಚಿದನು ಹೀಗೆ ಮಹಾರಾಜನಿಂದ ವಿಹಿತವಾಗಿ ಪೂಜೆಯನ್ನು ಸ್ವೀಕರಿಸಿ ಅವನನ್ನು ಅನುಗ್ರಹಿಸಿ ಅಲ್ಲಿಂದ ತೆರಳಲು ನಿರ್ಧರಿಸಿದನು ಋತು ಮಹಾರಾಜನು ದೇವತೆಗಳನ್ನು ಮಹಾಮುನಿಗಳು ಪಿತೃಗಳು ಗಂಧರ್ವರು ಸಿದ್ಧರು ಚಾರಣರು ಪನ್ನಗರು ಕಿನ್ನರರು ಅಪ್ಸರಾಯರು ಮರ್ತ್ಯಲೋಕ ನಿವಾಸಿಗಳು ಪಕ್ಷಿಲೋಕ ನಿವಾಸಿಗಳು ಯಾಗ ಯಾಗಮಂಟಪದಲ್ಲಿ ನೆರೆದಿದ್ದ ಇತರ ಎಲ್ಲರನ್ನೂ ಕೈಮುಗಿದು ಪೂಜಿಸಿದನು ಮಧುರವಾದ ಮಾತುಗಳಿಂದಲೂ ಯಥಾಶಕ್ತಿ ಧನ ಕನಕಗಳಿಂದಲೂ ಸತ್ಕರಿಸಿದನು ದೇವೋತ್ತಮ ಪರಂಪುರುಷನು ಆತನ ಆತನ ಆಪ್ತ ಸಹಾಯಕರನ್ನು ಪೂಜಿಸಿ ವಂದಿಸಿದನು ಸಮಾರಂಭವು ಹೀಗೆ ಸಮ ಸಮಾಪನೆಗೊಂಡ ಮೇಲೆ ಅವರೆಲ್ಲರೂ ಭಗವಾನ್ ವಿಷ್ಣುವನ್ನೇ ಅನುಸರಿಸಿ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಅಚ್ಯುತನಾದ ದೇವೋತ್ತಮ ಪರಂಪುರುಷನು ಹೀಗೆ ಮಹಾರಾಜನ ಮತ್ತು ಅಲ್ಲಿ ನೆರೆದ ಋತ್ವಿಜರೆಲ್ಲರ ಮನಸ್ಸುಗಳನ್ನು ಅಪಹರಿಸಿ ಆಧ್ಯಾತ್ಮಕಾ ಆಧ್ಯಾತ್ಮಾಕಾಶದ ತನ್ನ ಧಾಮಕ್ಕೆ ಹಿಂದಿರುಗಿದನು ಹ್ಮ್ ಎಲ್ಲರ ಮನಸ್ಸುಗಳನ್ನು ಅಪಹರಿಸಿ ಆಗ ಋತು ಮಹಾರಾಜನು ಸಕಲ ದೇವತೆಗಳ ಪರಮ ಪ್ರಭುವಾದ ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದನು ಜಡದೃಷ್ಟಿಗೆ ಅಗೋಚರನಾದರೂ ಭಗವಂತನು ಋತು ಮಹಾರಾಜನಿಗೆ ಗೋಚರವಾದನು ಹೀಗೆ ಪ್ರಭುವನ್ನು ಪೂಜಿಸಿ ನಮಸ್ಕರಿಸಿ ಮಹಾರಾಜನು ತನ್ನ ಅರಮನೆಗೆ ಹಿಂದಿರುಗಿದನು ಹ್ಮ್ ಆದ್ರಿಂದ ಜಡ ಭಗವಂತ ಜಡದೃಷ್ಟಿಗೆ ಅಗೋಚರ ಅವನಿಗೆ ಅವನನ್ನು ಯಾರು ನೋಡಕ್ ಸಾಧ್ಯ ಇಲ್ಲ ಆದರೆ ಭಗವಂತ ಪೃಥು ಮಹಾರಾಜನಿಗೆ ಗೋಚರವಾದನು ಹೀಗೆ ಪ್ರಭುವನ್ನು ಪೂಜಿಸಿ ನಮಸ್ಕರಿಸಿ ಮಹಾರಾಜನು ತನ್ನ ಅರಮನೆಗೆ ಹಿಂದಿರುಗಿದನು ಇಲ್ಲ ಇದು ದೊಡ್ಡ ಅಧ್ಯಾಯ ಓಕೆ ಮೂವತ್ತು ಮೂರು ಮೂವತ್ತಾಯ್ತು ಇನ್ನೊಂದು ಹತ್ತು ನಿಮಿಷ ಮಾಡ್ಲಿಕ್ಕೆ ಅಧ್ಯಾಯ ಇಪ್ಪತ್ತೊಂದು ಋತು ಮಹಾರಾಜನ ಆಣತಿ ಋತು ಮಹಾರಾಜನು ತನ್ನ ಪ್ರಜೆಗಳಿಗೆ ಉಪದೇಶಗಳನ್ನು ನೀಡ್ತಾನೆ ಈ ಅಧ್ಯಾಯದಲ್ಲಿ ಮೈತ್ರಿ ಮಹರ್ಷಿ ಮಹರ್ಷಿಗಳು ಇದುವರಿನಿಗೆ ಹೇಳಿದರು ಋತು ಮಹಾರಾಜನು ನಗರ ಪ್ರವೇಶ ಮಾಡುವಾಗ ಅವನನ್ನು ಸ್ವಾಗತಿಸಲು ನಗರವನ್ನು ಮತ್ತು ರತ್ನ ನಗರವನ್ನು ಮತ್ತು ರತ್ ರತ್ನಗಳಿಂದಲೂ ಹೂಮಾಲೆಗಳಿಂದಲೂ ಸುಂದರವಾದ ಬಟ್ಟೆಗಳಿಂದಲೂ ಅಲಂಕರಿಸಲಾಗಿತ್ತು ಮುತ್ತು ರತ್ನಗಳಿಂದಲೂ ಚಿನ್ನದ ಬಾಗಿಲುಗಳು ಶೋಭಿಸುತ್ತಿದ್ದವು ಇಡೀ ನಗರವು ಮಧುರವಾದ ಸುಗಂಧ ಧೂಪದಿಂದ ಮರ ಪರಿಮಳಿಸುತ್ತಿದ್ದವು ಅಹ್ ಅಂದ್ರೆ ಮಹಾರಾಜ ಅಲ್ಲಿ ಯಜ್ಞಾಚರಣೆಯನ್ನು ಮಾಡಕ್ಕೆ ಹೋಗಿದ್ದಾನೆ ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾನೆ ಸೊ ಎಲ್ಲರೂ ಅವನನ್ನ ಸ್ವಾಗತಿಸಕ್ಕೆ ನಗರವನ್ನು ಸುಂದರವಾಗಿ ಅಲಂಕರಿಸ ಚಂದನ ಆ ಆಗುರು ಮೂಲಿಕೆಗಳಿಂದ ಪರಿಮಳಿತವಾದ ನೀರನ್ನು ನಗರದಾದ್ಯಂತ ರಸ್ತೆಗಳಲ್ಲಿ ಓಣಿಗಳಲ್ಲಿ ಸಣ್ಣ ಪುಟ್ಟ ಉದ್ಯಾನಗಳಲ್ಲಿ ಚಿಮುಕಿಸಿದ್ದರು ಪೂರ್ಣ ಫಲಗಳು ಹೂವು ಅರಳು ಮತ್ತು ಹಲವು ಬಗೆಯ ಖನಿಜಗಳು ದೀಪಗಳು ಮಂಗಳಕರವಾದ ರೀತಿಯಲ್ಲಿ ಸಜ್ಜುಗೊಂಡಿದ್ದು ಚೌಕಗಳಲ್ಲಿ ಹಣ್ಣು ಹೂವುಗಳ ಗೊಂಚಲುಗಳಿಂದಲೂ ಕಂಬಗಳಿಂದಲೂ ಅಡಿಗೆಯ ಅಡಿಕ್ ಅಡಕೆಯ ಗೊನೆಗಳಿಂದಲೂ ಚಿಗುರುಗಳ ತೋರಣಗಳಿಂದಲೂ ಪುಷ್ಪ ಮಾಲೆಗಳಿಂದಲೂ ಅಲಂಕಾರ ಮಾಡಿದ್ದರು ಈ ಅಲಂಕಾರಗಳು ಎಲ್ಲೆಲ್ಲೂ ಬಹು ಆಕರ್ಷಕವಾಗಿ ಕಾಣಿಸುತ್ತಿದ್ದವು ಮಹಾರಾಜನು ನಗರದ ಹೆಬ್ಬಾಗಿಲನ್ನು ಪ್ರವೇಶಿಸಿದಾಗ ಪ್ರಜೆಗಳೆಲ್ಲರೂ ದೀಪಗಳು ಹೂವು ಮೊಸರು ಮೊದಲಾದ ಮಂಗಳಕರವಾದ ವಸ್ತುಗಳ ಸಹಿತವಾಗಿ ಅವನನ್ನು ಸ್ವಾಗತಿಸಿದರು ಒಂದಕ್ಕೊಂದು ತಾಗುವಂತೆ ತೂಗಾಡುವ ಕರ್ಣಕುಂಡಲಗಳಿಂದಲೂ ವಿವಿಧ ಆಭರಣಗಳಿಂದಲೂ ಅಲಂಕೃತರಾದ ಅನೇಕ ಸುಂದರ ಕನ್ಯೆಯರು ಋತುಮಹಾರಾಜನನ್ನು ಸ್ವಾಗತಿಸಿದರು ಮಹಾರಾಜನು ಅರಮನೆಯನ್ನು ಪ್ರವೇಶಿಸಿದಾಗ ಶಂಕಗಳು ನಗಾರಿಗಳು ಧ್ವನಿ ಮಾಡಿದವು ಪುರೋಹಿತರು ವೇದ ಮಂತ್ರಗಳನ್ನು ಪಠಿಸಿದರು ವೃತ್ತಿ ಪಾಠಕರು ವಿವಿಧ ಸ್ತುತಿಗಳನ್ನು ಹಾಡಿದರು ತನ್ನನ್ನು ಸ್ವಾಗತಿಸಲು ಇಷ್ಟೆಲ್ಲ ಸಮಾರಂಭ ನಡೆದರೂ ರಾಜನದಿಂದ ಎಳ್ಳಷ್ಟಾದರೂ ಗರ್ವ ಪಡಲಿಲ್ಲ ನಗರದ ಗಣ್ಯರು ಜನಸಾಮಾನ್ಯರು ಹೃತ್ಪೂರ್ವಕವಾಗಿ ಮಹಾರಾಜನನ್ನು ಸ್ವಾಗತಿಸಿದರು ಇದರಿಂದ ಸಂತುಷ್ಟನಾಗಿ ಮಹಾರಾಜನು ಅವರವರಿಗೆ ಪ್ರಿಯವಾದ ವರಗಳನ್ನು ನೀಡಿ ಅನುಗ್ರಹಿಸಿದನು ಋತು ಮಹಾರಾಜನು ಶ್ರೇಷ್ಠರಲ್ಲಿ ಅತಿಶ್ರೇಷ್ಠನಾಗಿದ್ದನು ಆದ್ದರಿಂದ ಎಲ್ಲರಿಂದಲೂ ಪೂಜೆಗೆ ಅರ್ಹನಾಗಿದ್ದನು ಈ ಭೂಮಂಡಲವನ್ನು ಅತ್ಯಂತ ವೈಭವೋಪೇತವಾಗಿ ಆಳಿ ಅನೇಕ ಮಹತ್ತರವಾದ ಕಾರ್ಯಗಳನ್ನು ಮಾಡಿದನು ಹೀಗೆ ವಿಶ್ವದಾದ್ಯಂತ ಹರಡಿದ ಯಶಸ್ಸನ್ನೂ ಸತ್ಕೀರ್ತಿಯನ್ನು ಸಂಪಾದಿಸಿ ಕೊನೆಗೆ ದೇವೋತ್ತಮ ಪರಮುಷ್ನ ದಿವ್ಯ ದಿವ್ಯ ಚರಣ ಕಮಲಗಳನ್ನು ಪಡೆದನು ಅವನು ಪರಿಪೂರ್ಣತೆಯನ್ನು ಸಾಧನೆ ಮಾಡ್ತಾನೆ ಭಗವಂತ ಹೇಳ್ದಂಗೆ ತನ್ನ ಜೀವನವನ್ನು ನಡೆಸ್ತಾನೆ ಹ್ಮ್ ಭಗವಂತ ಹೇಳಿರ್ತಾನೆ ಈ ರೀತಿ ಯಾರು ನಡೆಸ್ತಾರೋ ಅವರು ಅಂತಿಮವಾಗಿ ಸೂತ ಮುನಿಗಳು ಮುಂದುವರಿಸಿದರು ಮಹಾತ್ಮನಾದ ಶೌನಕನೇ ತಪಸ್ವಿಗಳ ಅಗ್ರ ಅಗ್ರಣಿ ಅಗ್ರಣಿಯೇ ಹೀಗೆ ಮೈತ್ರೇಯ ಋಷಿಗಳು ಮಹಾ ಮಹಾ ಮಹಿಮಾನ್ವಿತನಾದ ಆದಿ ರಾಜ ಋತು ಮಹಾರಾಜನ ಮಹತ್ ಕಾರ್ಯಗಳನ್ನು ಜಗತ್ತಿನಾದ್ಯಂತ ವಿಜೃಂಭಿಸಿದ ಅವನ ಕೀರ್ತಿಯನ್ನು ಅತ್ಯಂತ ವಿನಯದಿಂದ ಋಷಿ ಮೈತ್ರೇಯರನ್ನು ಪೂಜಿಸಿ ಹೀಗೆ ಪ್ರಶ್ನೆ ಮಾಡಿದನು ಇದರನ್ನು ನುಡಿದನು ನನ್ನ ಪ್ರಿಯ ಬ್ರಾಹ್ಮಣೋತ್ತಮ ಮೈತ್ರೇಯರೇ ಮಹಾ ತಪಸ್ವಿಗಳು ಬ್ರಾಹ್ಮಣರು ಕೂಡಿ ಋತು ಮಹಾರಾಜನು ಸಿಂಹಾಸದ ಮೇಲೆ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು ದೇವತೆಗಳು ಅವನಿಗೆ ಅಸಂಖ್ಯಾತ ಅಮೂಲ್ಯ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದರು ಸಾಕ್ಷಾತ್ ವಿಷ್ಣುವಿನಿಂದಲೇ ತೇಜಸ್ಸನ್ನು ಮಹಾಬಲವನ್ನು ಬಾಹುಬಲವನ್ನು ಪಡೆದುಕೊಂಡು ಅವನು ತನ್ನ ಪ್ರಭಾವವನ್ನು ವಿಸ್ತರಿಸಿದನು ಭೂಮಿಯನ್ನು ವಿಪುಲವಾಗಿ ಅಭಿವೃದ್ಧಿಪಡಿಸಿದನು ಇದೆಲ್ಲವನ್ನು ಕೇಳಿ ತಿಳಿದುಕೊಳ್ಳುವುದು ಬಹು ಬೋಧಪ್ರದಾಪ್ರದವಾಗಿದೆ ಋತು ಮಹಾರಾಜನು ನಡೆಸಿದ ಕಾರ್ಯಗಳು ಶ್ರೇಷ್ಠ ಮಟ್ಟದವು ಅವನ ಆಡಳಿತ ವಿಧಾನ ಮಹಿಮಾಯುತವು ಉದಾತ್ತವೂ ಆಗಿದ್ದು ಆಗಿದ್ದಿತು ಎಲ್ಲಾ ರಾಜರ ರಾಜರು ವಿವಿಧ ಲೋಕಗಳಲ್ಲಿ ದೇವ ಲೋಕಗಳಿನ ದೇವತೆಗಳು ಅವನಿಟ್ಟ ಹೆಜ್ಜೆಯನ್ನೇ ಇಂದಿಗೂ ಅನುಸರಿಸುತ್ತಾರೆ ಅಂದ್ರೆ ಹೇಗೆ ರಾಜ್ಯವನ್ನು ಆಳ್ಬೇಕು ಅನ್ನೋದನ್ನ ಅವನ ಪ್ರಕಾರ ನಡೆಸ್ತಾ ಇದ್ದಾರೆ ಅವನ ಹೆಜ್ಜೆ ಗುರುತುಗಳಲ್ಲಿ ಅವನ ವೈಭವಯುತ ಮಹತ್ ಕಾರ್ಯಗಳ ಬಗೆಗೆ ಕೇಳಲು ಬಯಸ ಬಯಸದವರು ಯಾರಿದ್ದಾರೆ ಅವನ ಕಾರ್ಯಚಟುವಟಿಕೆಗಳು ಪರಮ ಪವಿತ್ರವೂ ಮಂಗಳಕರವೂ ಆದ್ದರಿಂದ ಋತುಮರಾಜನ ವಿಷಯವಾಗಿ ಇನ್ನೂ ಹೆಚ್ಚಾಗಿ ಕೇಳಲು ಬಯಸುತ್ತೇನೆ ಮೈತ್ರಿ ಮೋರಿ ಮಹರ್ಷಿಗಳು ಬಿದುರನು ಬಿದುರನಿಗೆ ಹೇಳಿದರು ನನಪ್ರಿಯ ಋತು ಋತುಮಹಾರಾಜನು ಶ್ರೇಷ್ಠವಾದ ಗಂಗಾ ಯಮುನಾ ನದಿಗಳ ನಡುವಣ ಭೂಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದನು ಅವನು ನಡೆಸುತ್ತಿದ್ದ ಸಕಲ ಸಂಪದ್ಯುಕ್ ಸಂಪದ್ಯುಕ್ತ ಜೀವನವು ತಾನು ಹಿಂದೆ ಮಾಡಿದ ಸತ್ಕಾರ್ಯಗಳ ಪುಣ್ಯ ಫಲಗಳನ್ನು ಆ ಸವೆಸುವುದಕ್ಕಾಗಿ ಅದೃಷ್ಟದಿಂದ ಒದಗಿದ ಸುಖಗಳನ್ನು ಅನುಭವಿಸುತ್ತಿರುವನೇ ಎಂಬಂತೆ ತೋರುತ್ತಿದ್ದಿತು ಅಂದ್ರೆ ತುಂಬಾ ಭೋಗದಲ್ಲಿ ಜೀವನ ನಡೆಸ್ತಾ ಇದ್ದ ಆ ಐಶ್ವರ್ಯದಲ್ಲಿ ಭೋಗಾಲ ತುಂಬಾ ಐಶ್ವರ್ಯದಲ್ಲಿ ಜೀವನ ನಡೆಸ್ತಾ ಇದ್ದ ಋತು ಮಹಾರಾಜನು ಅಜಾತ ಶತ್ರುವಾಗಿದ್ದನು ಭೂಮಿಯ ಮೇಲಿನ ಸಪ್ತ ದ್ವೀಪಗಳನ್ನು ಏಕದಂಡಧಾರಿಯಾಗಿ ಆಳಿದನು ಅವನ ಅನು ಅನುಲ್ಲಂಘನೀಯವಾದ ಆದೇಶವನ್ನು ಯಾರು ತಿರಸ್ಕರಿಸುತ್ತಿರಲಿಲ್ಲ ಬ್ರಾಹ್ಮಣರು ಸಾಧು ಸತ್ಪುರುಷರು ದೇವೋತ್ತಮ ಪರಮ ಪುರುಷನ ವಂಶಜರು ವೈಷ್ಣವರು ಹೊರತು ಬೇರೆ ಎಲ್ಲರಿಗೂ ಅವನ ಆಜ್ಞೆಯು ಅನುಲ್ಲಂಘನೀಯವಾದ ಅಂದ್ರೆ ಬೇರೆ ಯಾರು ಕೂಡ ಅವನ ಆಗ್ನೆಗಳನ್ನ ಆದೇಶಗಳನ್ನು ಉಲ್ಲಂಘನೆ ಮಾಡಕ್ ಸಾಧ್ಯವಿರಲಿಲ್ಲ ಯಾರು ಕೇವಲ ಬ್ರಾಹ್ಮಣರು ವೈಷ್ಣವರಿಗೆ ಮಾತ್ರ ಯಾಕಂದ್ರೆ ಬ್ರಾಹ್ಮಣರು ವೈಷ್ಣವರು ರಾಜನಿಗೂ ಕೂಡ ಮಾರ್ಗದರ್ಶನವನ್ನು ಕೊಡುವಂತವರು ಅದರಿಂದ ಅವರು ಈ ಆದೇಶ ತಪ್ಪು ಈ ಆದೇಶ ಸರಿ ಇದನ್ನ ಪಾಲಿಸ್ಬೇಕು ಇದನ್ನ ಯಾರು ಪಾಲಿಸ್ಬೇಕು ಇದೆಲ್ಲವನ್ನ ಹೇಳ್ಬೋದು ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಅದನ್ನು ಅವನ ಒಂದು ಆದೇಶವನ್ನು ಉಲ್ಲಂಘಿಸೋದಕ್ಕೆ ಸಾಧ್ಯವಿರಲಿಲ್ಲ ಒಮ್ಮೆ ಋಥು ಮಹಾರಾಜನು ಒಂದು ದೊಡ್ಡ ಯಜ್ಞವನ್ನು ಆಚರಿಸಲು ಸಂಕಲ್ಪಿಸಿದನು ಅದರಲ್ಲಿ ಮಹಾ ಮಹಿಮರಾದ ತಪಸ್ವಿಗಳು ಬ್ರಾಹ್ಮಣರು ವಿವಿಧ ಲೋಕಗಳಿಂದ ಬಂದ ದೇವತೆಗಳು ಆರ್ಶಿಗಳು ಎಲ್ಲರೂ ಬಂದು ಒಂದುಗೂಡಿದರು ಇಲ್ಲಿ ನೋಡಿ ನಾವು ಭಾಗವತದಲ್ಲಿ ಓದ್ತಾ ಇದೀವಿ ಒಂದಾದ್ಮೇಲೆ ಒಂದು ಒಂದು ಯಜ್ಞ ನಡೀತಾ ಇದೆ ಇನ್ನೊಂದೆಲ್ಲ ಪೂಜೆ ನಡೀತಾ ಇದೆ ಇನ್ನೊಂದೇನೋ ನಡೀತಾ ಇದೆ ಹ ಗೆ ಮಾಲ್ಗೋಗೋ ವಿಷಯ ಪಿಕ್ಚರ್ಗೋಗೋ ವಿಷಯ ಮಾತಾಡ್ತಾ ಇಲ್ಲ ಹ ಅಂದ್ರೆ ಅದು ನಿಜವಾದ ಜೀವನ ಅಲ್ಲ ನಿಜವಾದ ಜೀವನ ಭಗವಂತನ ಸೇವೆಯಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಈ ರೀತಿ ಒಂದು ಸಾತ್ ಸತ್ವಗುಣದ ಜೀವನ ನಿಜವಾದ ಜೀವನ ಕಲಿಯುಗದಲ್ಲಿ ರಜೋಗುಣ ತಮೋ ಗುಣ ಆದ್ರಿಂದ ನಮ್ಗೆ ಇವೆಲ್ಲ ಅಷ್ಟೊಂದು ಕೇಳಿ ಬರೋದಿಲ್ಲ ಇನ್ ಬೇರೆ ಕೆಲಸ ಇರ್ಲಿಲ್ಲ ಅವ್ರಿಗೆ ಯಾವಾಗ ನೋಡಿದ್ರು ಯಜ್ಞ ಯಾಗಾದಿಗಳಲ್ಲೇ ತೊಡಗಿರ್ತಾ ಇದ್ರಲ್ಲ ಅನ್ಸುತ್ತೆ ಆದ್ರೆ ಅದೇ ನಿಜವಾದ ಜೀವನ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ ಯಜ್ಞವನ್ನ ಆಚರಿಸ್ಬೇಕು ಜನರ ಯಜ್ಞವನ್ನ ಆಚರಿಸ್ಬೇಕು ಅದು ಸಂಕೀರ್ತನ ಯಜ್ಞ ಆ ಮಹಾಸಭೆಯಲ್ಲಿ ಋತುಮಹಾರಾಜನು ಮೊದಲು ಅಲ್ಲಿಗೆ ಬಂದಿದ್ದ ಮಾನ್ಯ ಅತಿಥಿಗಳನ್ನು ಅವರವರ ಅನುಗುಣವಾಗಿ ಪೂಜಿಸಿ ಸತ್ಕರಿಸಿದನು ಅದ ನಂತರ ಸಭೆಯ ನಡುವೆ ಎದ್ದು ನಿಂತುಕೊಂಡನು ಆಗ ನಕ್ಷತ್ರಗಳ ನಡುವೆ ಪೂರ್ಣ ಚಂದ್ರನು ಉದಯಿಸಿದಂತೆ ಕಾಣಿಸಿತು ಅಷ್ಟು ಪ್ರಜ್ವಲಿಸುತ್ತಿದ್ದವನು ಋತುಮಹಾರಾಜನು ಎತ್ತರವಾಗಿದ್ದನು ಪುಷ್ಟವಾಗಿದ್ದನು ನೀಳವಾಗಿ ತುಂಬಿಕೊಂಡ ತೋಳುಗಳಿಂದಲೂ ಗೌರವ ಗೌರವರ್ಣದಿಂದಲೂ ವರ್ಣದಿಂದಲೂ ಉದಯ ಕಾಲದ ಸೂರ್ಯನಂತೆ ಪ್ರಕಾಶಮಾನವಾದ ಕಣ್ಣುಗಳಿಂದಲೂ ಅವನು ಶೋಭಿತನಾಗಿದ್ದನು ಅವನ ಮೂಗು ನೇರವಾಗಿದ್ದಿತು ಮುಖವು ಸುಂದರವಾಗಿದ್ದಿತು ವ್ಯಕ್ತಿತ್ವವು ಗಂಭೀರವಾಗಿದ್ದಿತು ಹೊಳೆಯುವ ದಂತಗಳು ಮುಗುಳ್ನಗೆಯಿಂದ ಕೂಡಿದ ಅವನ ಮುಖದಲ್ಲಿ ಸೊಗಸಾಗಿ ಮೂಡಿದ್ದವು ಮಹಾರಾಜನ ಪಕ್ಷಸ್ಥಳವು ವಿಶಾಲವಾಗಿದ್ದಿತು ನಡು ದಪ್ಪವಾಗಿದ್ದಿತು ಉದರ ಭಾಗವು ಆಲದ ಎಲೆಯ ಎಲೆಯಂತಹ ರೇಖೆಗಳಿಂದ ಕೂಡಿದ್ದಿತು ಹ್ಮ್ ಹೊಕ್ಕಳು ಸುಳಿಯಾಗಿ ಆಳವಾಗಿದ್ದಿತು ತೊಡೆಗಳು ಚಿನ್ನದಂತೆ ಕಾಂತಿಯುತ ಕಾಂತಿಯುಕ್ತವಾಗಿದ್ದುವು ಅಂಗಾಲು ಬಾಗಿದ್ದಿತು ಅವನ ವರ್ಣನೆ ಕಪ್ಪನೆಯ ಮಂದವಾದ ತಲೆ ಕೂದಲು ನಯವಾಗಿ ಸುರುಳಿಯಾಗಿ ಇಳಿದಿದ್ದಿತು ಸುಂದರವಾದ ಶಂಕದಂತಿದ್ದ ಕೊರಳು ಮಂಗಳಕರವಾದ ರೇಖೆಗಳಿಂದ ಅಲಂಕೃತವಾಗಿದ್ದಿತು ಮಹಾರಾಜನು ಅಮೂಲ್ಯವಾದ ವಸ್ತ್ರವನ್ನು ಧರಿಸಿ ಎದೆಯ ಮೇಲೊಂದು ಅಂಗವಸ್ತ್ರವನ್ನು ಹೊದೆದು ಅಹ್ ಹೊದೆಕೊಂಡಿದ್ದನು ಋತುಮಹಾರಾಜನು ಯಜ್ಞವನ್ನಾಚರಿಸಲು ಆಚರಿಸಲು ದೀಕ್ಷೆಯನ್ನು ಸ್ವೀಕರಿಸಬೇಕಾಗಿದ್ದುದರಿಂದ ಅಮೂಲ್ಯ ವಸ್ತ್ರಾಭರಣಗಳನ್ನು ಧರಿಸುವಂತಿರಲಿಲ್ಲ ಆದ್ದರಿಂದ ಅವನ ಸಹಜ ದೇಹ ಸೌಂದರ್ಯವು ಕಾಣಿಸುತ್ತಿದ್ದಿತು ಒಂದು ಕೃಷ್ಣಾಜಿನವನ್ನು ಧರಿಸಿ ಕೈಬೆರಳಿಗೆ ದರ್ಬೆಯ ಪವಿತ್ರವನ್ನು ತೊಟ್ಟುಕೊಂಡಿದ್ದನು ಇವುಗಳಿಂದ ಅವನ ಸಹಜ ಸೌಂದರ್ಯವು ಇನ್ನೂ ಅಧಿಕವಾಗಿದ್ದಿತು ಯಜ್ಞವನ್ನ ಆಚರಿಸಲು ತೊಡಗುವುದಕ್ಕೆ ಮುಂಚಿತವಾಗಿ ಮಾಡಬೇಕಾಗಿದ್ದ ಎಲ್ಲಾ ವಿಧಿತ ಕರ್ಮಗಳನ್ನು ಋತುಮಹಾರಾಜನು ನೆರವೇರಿಸಿದನು ಸಭಾ ಸದರಿಗೆ ಉತ್ಸಾಹವನ್ನುಂಟು ಮಾಡಿ ಅವರ ಸಂತೋಷವನ್ನು ಹೆಚ್ಚಿಸುವ ಸಲುವಾಗಿ ಋತುಮಹಾರಾಜನು ಇಬ್ಬನಿಯಿಂದ ತೊಯ್ದು ಆಕಾಶದಲ್ಲಿನ ತೊಯ್ದ ಆಕಾಶದಲ್ಲಿ ನಕ್ಷತ್ರದಂತೆ ಮಿನುಗುತ್ತಿರುವ ಕಣ್ಣುಗಳಿಂದ ಎಲ್ಲರನ್ನೂ ಒಮ್ಮೆ ನೋಡಿದನು ಆಮೇಲೆ ಅವರನ್ನು ಕುರಿತು ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಲು ತೊಡಗಿದನು ಋತುಮಹಾರಾಜನ ಮಾತುಗಾರಿಕೆಯು ತುಂಬಾ ಮಧುರವಾಗಿದ್ದಿತು ರೂಪಕಗಳು ತುಂಬಿದ ಭಾಷೆಯಿಂದ ಸ್ಪಷ್ಟವಾಗಿ ಅರ್ಥವಾಗುವಂತೆ ಕೇಳಲು ಹಿತವಾಗುವಂತೆ ಇದ್ದಿತು ಇದು ತುಂಬಾ ಮುಖ್ಯವಾದದ್ದು ಹ್ಮ್ ರೂಪಗಳು ರೂಪಕಗಳು ತುಂಬಿದ ಭಾಷೆಯಿಂದ ಓಕೆ ಅದು ತುಂಬಾ ಯಾರಿಗಾದ್ರೂ ಚೆನ್ನಾಗಿ ಮಾತಾಡಕ್ಕೆ ಸಾಮರ್ಥ್ಯ ಇದ್ರೆ ಅವ್ರ ರೂಪಕಗಳಿಂದ ಅದ ತಮ್ಮ ಮಾತನ್ನು ತುಂಬ ಅದು ಭೂಷಿತವಾಗಿರುತ್ತೆ ಅವ್ರ ಮಾತುಗಳು ಆದ್ರೆ ಏನು ಸ್ಪಷ್ಟವಾಗಿ ಅರ್ಥವಾಗುವಂತೆ ಕೇಳಲು ಹಿತವಾಗುವಂತೆ ಹಾ ನಾವು ಮಾತಾಡಿದ್ರೆ ಇನ್ನೊಬ್ಬರಿಗೆ ಕೇಳದಕ್ಕೆ ಹಿತವಾಗಿರ್ಬೇಕಂತೆ ಅವ್ರಿಗೆ ಚುಚ್ಚಿ ಅವ್ರಿಗೆ ನೋ ಮಾಡೋ ರೀತಿಯಲ್ಲಿ ಮಾತಾಡ್ಬಾರ್ದು ಸ್ಪಷ್ಟವಾಗಿ ಅರ್ಥವಾಗುವಂತೆ ಬಳಸಿ ತುಂಬಾ ಏನೋ ಅಲ್ಲಿ ಏನೇನೋ ಹೇಳತಿ ಒಂದು ಸರಳವಾದ ವಿಷಯವನ್ನು ಹೇಳೋದಕ್ಕೆ ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಸುತ್ತಿ ಇಲ್ಲ ನೇರವಾಗಿ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಆಮೇಲೆ ಕೇಳಲು ಹಿತವಾಗಿರುವಂತೆ ಮಾತಾಡ್ಬೇಕು ಅವನು ಉಪಯೋಗಿಸುತ್ತಿದ್ದ ಪದಗಳು ಗಂಭೀರವಾಗಿದ್ದವು ಖಚಿತವಾಗಿದ್ದವು ಅವನ ಮಾತುಗಳು ತಾನೇ ಪಡೆದ ಪರಮ ಸತ್ಯದ ಸಾಕ್ಷಾತ್ಕಾರವನ್ನು ಅಲ್ಲಿ ನೆರೆದಿದ್ದವರ ಪ್ರಯೋಜನಕ್ಕಾಗಿ ವ್ಯಕ್ತಪಡಿಸುತ್ತಿದ್ದುವು ಅವನು ಪಡೆದಿದ್ದಂತ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನ ಇವಾಗ ಅಲ್ಲಿ ಸೇರಿದ ಎಲ್ಲಾ ರಜೆಗಳಿಗೆ ಅವನಿವಾಗ ಉಪದೇಶವನ್ನ ಮಾಡ್ತಾನೆ ಅದನ್ನ ನಾವು ನಾಳೆ ಮುಂದುವರ್ಸೋಣ ಹ್ಮ್ ಶ್ರೀಮದ್ ಭಾಗವತಂ ಕಿ ಜೈ ಶಿಲಪ್ರಪಾದ ಕಿ ಜೈ ಸಮಿತ ಗೌರವ ಭಕ್ತವೊಂದು ಕಿ ಜಯ್ ಹರೇ ಕೃಷ್ಣ